ಶ್ರೇಣೀಕೃತ ಸಮಾಜದ ಆಯಾಮಗಳ ಕುರಿತು ಹಿರಿಯ ಚಿಂತಕ ಜಿಎನ್ ನಾಗರಾಜ್ ಮಾತನಾಡಿದರು. ಸೌಹಾರ್ದ ಕರ್ನಾಟಕ ಆಯೋಜಿಸಿದ್ದ ಸೌಹಾರ್ದತೆ ವೈವಿಧ್ಯತೆ ರಾಜ್ಯ ಮಟ್ಟದ ಚಿಂತನಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ಮುಖ್ಯವಾಗಿ ಶ್ರೇಣೀಕರಣ ಅನ್ನುವಂಥದ್ದು ಒಂದು ವಿಶಾಲವಾದಂಥ ವಿಷಯ ಮತ್ತು ವಿಶ್ವವ್ಯಾಪಿ ಆದಂಥ ವಿಷಯ. ವಿಶ್ವದ ಎಲ್ಲ ಸಮಾಜಗಳಲ್ಲೂ ಸುಮಾರು 3,000-4,000 ವರ್ಷಗಳಿಂದ ಕೂಡ ವಿವಿಧ ರೀತಿಯ ಶ್ರೇಣೀಕರಣಗಳು ಇದ್ದಾವೆ. ಮತ್ತು ಅದರಲ್ಲಿ ಭಾರತದ ಶ್ರೇಣೀಕರಣ ಏನಿದೆ ಅದು ಒಂದು ಭಾರಿ ವಿಶಿಷ್ಟವಾದಂಥ ಸ್ವರೂಪವುಳ್ಳಂಥ ಶ್ರೇಣೀಕರಣ. ಆ ಒಂದು ಶ್ರೇಣೀಕರಣ ಇದಕ್ಕೆ ವಿವಿಧವಾದಂಥ ಆಯಾಮಗಳಿದ್ದಾವೆ. ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ. ಅಂದರೆ ಆರ್ಥಿಕ ಶ್ರೇಣೀಕರಣ, ಸಾಮಾಜಿಕ ಶ್ರೇಣೀಕರಣ, ರಾಜಕೀಯ ಶ್ರೇಣೀಕರಣ, ಸಾಂಸ್ಕೃತಿಕ ಶ್ರೇಣೀಕರಣ ಅಂತ ಬೇಕಾದ್ರೆ ಕರಿಬೋದು. ಅಥವಾ ಶ್ರೇಣೀಕರಣದ ವಿವಿಧ ಮಗ್ಗಲುಗಳು, ವಿವಿಧ ಆಯಾಮಗಳು ಅಂತ ಬೇಕಾದ್ರೂ ಅದನ್ನು ಪರಿಗಣಿಸಿ ಮಾಡ್ಬೋದು. ಮತ್ತು ಸಾಮಾನ್ಯವಾಗಿ ಏನಾಗಿದೆ ಅಂದರೆ ನಮ್ಮ ಬಳಕೆ ಒಳಗಡೆ ಸಾಮಾಜಿಕ ಶ್ರೇಣೀಕರಣ ಮಾತ್ರನೇ ಹೆಚ್ಚು ಚರ್ಚೆಗೆ ಅಥವಾ ವಿಚಾರಕ್ಕೆ ಒಳಗಾಗಿರೋ ವಿಷಯ. ಇನ್ನು ಉಳಿದಂಥ ಶ್ರೇಣೀಕರಣಗಳೇನಿದ್ದಾವೆ ಅದು ಒಂದು ರೀತಿ ಮರೆಗೆ ಸರಿದಿದ್ದಾವೆ. ನಮ್ಮ ಸಂವಿಧಾನದಲ್ಲಿ ಮೊಟ್ಟ ಮೊದಲು ಬರೋದೇನೆ 4 ಮುಖ್ಯ ಸ್ತಂಭಗಳು ಅಂತೆಲ್ಲ ನಾವು ರೀಜಿನಲ್ಲೇನು ಮಂಡಿಸಲಾಗಿದೆ, ಅದನ್ನು ರೂಪಿಸಲಾಗಿದೆ. ಅದರಲ್ಲಿ ಫ್ರೆಂಚ್ ಕ್ರಾಂತಿಯಿಂದ ಬಂದಂಥ 3 ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತ್ವ ಅಂತ. ಆದರೆ ಅವೆಲ್ಲಕ್ಕಿಂತ ಮೊದಲು ನ್ಯಾಯ ಅಂತ ಇದೆ. ನ್ಯಾಯ ಅಂತ ನ್ಯಾಯ ಅಂತ ಅಲ್ಲಿರುವಾಗ ಅದು ತನ್ನ ಸಮಗ್ರ ರೂಪದಲ್ಲಿ ಇದೆ ಸಂವಿಧಾನದಲ್ಲಿ. ಅದರ ಬಳಕೆ ಒಳಗಡೆ ಬರೀ ಸಾಮಾಜಿಕ ನ್ಯಾಯ ಮಾತ್ರನೇ ಹೆಚ್ಚು ಚರ್ಚೆಗೊಳಗಾಗಿದೆ ಮತ್ತು ಹೆಚ್ಚು ಜನಕ್ಕೆ ಅದರ ಬಗ್ಗೆ ಮಾತ್ರ ಗೊತ್ತಿರೋದು. ಆದರೆ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ, ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಮೂರು ಮಗ್ಗಲುಗಳು, 3 ಆಯಾಮಗಳನ್ನು ಅಲ್ಲಿ ಕೂಡಿನೇ ಮಂಡಿಸಲ್ಪಟ್ಟಿದೆ. ಹಾಗೆಯೇ ಶ್ರೇಣೀಕರಣದಲ್ಲಿ ಕನ್ನಡದಲ್ಲಿ ಕೂಡ ಇಷ್ಟೆಲ್ಲ ಆಯಾಮಗಳಿದ್ರೂ ಸಾಮಾಜಿಕ ಶ್ರೇಣೀಕರಣ ಮಾತ್ರನೇ ಹೆಚ್ಚಾಗಿ ನಮಗೆ ಗೊತ್ತಿರೋದು, ಅದ್ರ ಬಗ್ಗೆ ಮಾತ್ರನೇ ಹೆಚ್ಚು ಚರ್ಚೆ ಮಾಡಿದ್ರು. ಅಫ್ಕೋರ್ಸ್ ಅದಕ್ಕೊಂದು ವಿಶಿಷ್ಟ ಕಾರಣವೂ ಇದೆ, ಭಾರತದ ವಿಶಿಷ್ಟತೆಗೆ ಸಂಬಂಧಪಟ್ಟಂಥ ವಿಷಯ. ಈಗ ಈ ಶ್ರೇಣೀಕರಣ ಏನಿದೆ ಅದು ಈ ಒಂದು ಸೌಹಾರ್ದತೆಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಭಾರಿ ಭಾರಿ ಹತ್ತಿರವಾದಂಥ ಸಂಬಂಧ ಇರುವಂಥದ್ದು. ಸೌಹಾರ್ದ ಅನ್ನೋದಕ್ಕೆ ಶ್ರೇಣೀಕರಣ ಸೌಹಾರ್ದವನ್ನು ನಾಶ ಮಾಡುವ ಒಂದು ವಿಷಯ. ಹೀಗಾಗಿ ಅದು ಒಂದು ಬಹುದೊಡ್ಡ ಸವಾಲು ಸೌಹಾರ್ದಕ್ಕೆ. ಸೌಹಾರ್ದ ಅನ್ನೋಂಥ ವಿಷಯಕ್ಕೆ ನೆನೆ ಭಾರಿ ದೊಡ್ಡ ಸವಾಲು. ಶ್ರೇಣೀಕರಣ ಅನ್ನೋದು ಸಮಾಜವನ್ನು ವಿಭಜನೆ ಮಾಡ್ತದೆ ಮತ್ತು ಆ ವಿಭಜನೆಯ ಜೊತೆಯಲ್ಲೇ ದ್ವೇಷ ಹುಟ್ಟೋದು, ಸೂಯೆ ಹುಟ್ಟೋದು ಇವೆಲ್ಲವೂ ಕೂಡ ಅದರೊಳಗಡೆ ಸೇರಿಕೊಳ್ತದೆ. ಆದರೆ ಸೌಹಾರ್ದ ಸಮಾಜವನ್ನು ಒಟ್ಟುಗೂಡಿಸುವಂಥ ಆಶಯ ಇರುವಂಥದ್ದು. ಹೀಗಾಗಿ ಎರಡು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರುವಂಥವು ಸಂಘರ್ಷ ನಡೆಸುವಂಥ ವಿಷಯ. ಆದರೆ ಈ ಶ್ರೇಣೀಕರಣದ ಇದೇನಿದೆ ಅದು ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಯಾವುದೇ ಶ್ರೇಣೀಕರಣ ಆದ್ರೂ ಕೂಡ ಅದನ್ನು ಅದರ ನಿವಾರಣೋಪಾಯ ಅಂತಾರಲ್ಲ, ಅದು ರೋಗ ಆದರೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ಸಮಾನತೆ. ನಮ್ಮ ಸಂವಿಧಾನದಲ್ಲಿ ಸಮಾನತೆಯ ವಿಷಯ ಪೀಠಿಕೆಯಲ್ಲೂ ಮತ್ತು ಒಳಗಡೆ ಹಲವು ಭಾಗಗಳಲ್ಲೂ ಕೂಡ ಇದೆ. ಹಲವು ಪರಿಚ್ಛೇದಗಳಲ್ಲಿ ಅದರ ಮತ್ತಷ್ಟು ವಿವರಣೆ ಇದೆ. ಈ ಸಮಾನತೆ ಏನಿದೆ ಆ ಸಮಾನತೆಯನ್ನು ಯಾರ್ಯಾರು ಬಯಸ್ತಾರೆ
ಯಾರ್ಯಾರು ಸಮಾನತೆಯ ಆಶಯವನ್ನು ಉಳ್ಳವರಾಗಿದ್ದಾರೆ ಭಾರತದ ಚರಿತ್ರೆಯಲ್ಲಿ ಯಾರ್ಯಾರು ಸಮಾನತೆಯ ಆಶಯವನ್ನು ಉಳ್ಳವರಾಗಿದ್ದಾರೆ ಅವರೆಲ್ಲರೂ ಕೂಡ ಸರಿಸುಮಾರು ಸೌಹಾರ್ದವನ್ನು ಬಯಸುವಂಥ ಸೌಹಾರ್ದ ಇರಬೇಕು ಅಂದಾಗ ಮಾತ್ರ ಸಮಾನತೆಯೂ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಸೌಹಾರ್ದವನ್ನು ಕೂಡ ಅವರು ಸಾಧ್ಯ ಬಂದಿದ್ದಾರೆ. ಆದರೆ ಶ್ರೇಣೀಕರಣ ಸಮಾನತೆಗೆ ಪೂರ್ತಿ ವಿರುದ್ಧವಾದ್ದು. ಸಮಾನತೆ ಯಾವಾಗ ಸಾಧ್ಯ ಆಗುತ್ತೆ ಆಗ ಶ್ರೇಣೀಕರಣ ಹೋಗ್ತದೆ, ಹೋಗಬೇಕು. ಅಥವಾ ಶ್ರೇಣೀಕರಣವನ್ನು ನಿವಾರಣೆ ಮಾಡಬೇಕು, ನಿರ್ಮೂಲನೆ ಮಾಡಬೇಕು ಅಂದರೆ ಸಮಾನತೆ ಸಾಧಿಸಬೇಕು. ಹಾಗೆ ಆ ಒಂದು ಸಮಾನತೆಯನ್ನು ಯಾವಾಗ ಸಮಾಜ ಬಯಸಿದೆಯೋ ಅದರಲ್ಲೂ ಕೂಡ ಆಧುನಿಕ ಭಾರತದ ಚರಿತ್ರೆಯಲ್ಲಿ ಯಾವಾಗ ಸಮಾನತೆಯ ಆಶಯಗಳು ಎದ್ದೆದ್ದು ಬಂದಿದ್ದಾವೋ ಆಗೆಲ್ಲನೂ ಕೂಡ ಆ ಸಮಾನತೆಯ ಆಶಯಗಳನ್ನು ನಾಶ ಮಾಡೋಕ್ಕೆ ಅದನ್ನು ತುಳಿಯೋದಕ್ಕೇನೆ ಕೋಮುವಾದ ತಲೆ ಇದ್ದಿದೆ. ಅದರಿಂದಾಗಿ ಕೋಮುವಾದಕ್ಕೂ ಅದಕ್ಕೂ ಭಾಳ ಹತ್ತಿರದ ಸಂಬಂಧ ಅಂತ ಅಂಶನ ನಾವು ಇದು ಮಾಡ್ಕೋಬೇಕಾಗುತ್ತೆ. ಸಮಾನತೆಯನ್ನು ನಾಶ ಮಾಡುವಾಗ ಸಮಾನತೆಯ ಆಶಯಗಳು ಚಿಗುರಿದಾಗಲ್ಲ, ಅದು ಬೆಳೆಯೋದಕ್ಕೆ ಶುರು ಆಗ್ತಿದೆ ಅಂತಂದಾಗಲ್ಲ, ಸ್ವಾತಂತ್ರ್ಯ ಸಮಾನತೆಯ ಆಶಯಗಳು ಬೆಳೀತಾ ಇದೆ ಚಿಗುರ್ತಾ ಇದೆ ಅಂತಂದಾಗಲ್ಲ ಕೂಡ ಅದನ್ನು ನಾಶ ಮಾಡಬೇಕು ಅಂತಲೇ ಕೋಮದ ತಲೆ ಎತ್ತಿದೆ. ಇದು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯ. ಅದರಿಂದಾಗಿ ಈ ಸಮಾನತೆಯ ಆಶಯ ಮತ್ತು ಆ ಆಶಯದ ಬೆಳವಣಿಗೆ, ಆ ಬೆಳವಣಿಗೆಯ ಮೂಲಕ ನಾವು ಕೋಮುವಾದವನ್ನು ಎದುರಿಸಬೇಕು. ಆವಾಗಲೇ ಕೋಮುವಾದ ಒಳಗಡೆ ನಿರ್ಣಾಯಕವಾದಂಥ ಸೋಲನ್ನು ಕಾಣಕ್ಕೆ ಸಾಧ್ಯ. ಯಾವಾಗ ಸಮಾನತೆಯ ಆಶಯ ಅನ್ನೋದು ಚಿಗರಿ ಬೆಳೆದಾಗ, ಆ ರೀತಿಯಾಗಿ ಆ ಸಮಾನತೆಯ ಆಶಯವನ್ನು ಏನು ಬೆಳೀತಾ ಇದೆ ಅದನ್ನು ನಾಶ ಮಾಡೋಕ್ಕೆ ಕೋಮುವಾದ ಅಂತ ಅನ್ನೋದು ಉಪಯೋಗಿಸ್ತಾ ಇರೋವಾಗ ಅದನ್ನು ಕೋಮುವಾದ ಒಂದೊಂದು ಅಸ್ತ್ರವಾಗಿ ಅದನ್ನು ಬಳಸ್ತಾ ಇರುವಾಗ, ಅದನ್ನು ಕತ್ತರಿಸೋದಕ್ಕೆ ಖಡ್ಗವಾಗಿ ಕೆಳಪಿಸ್ತಾ ಇರುವಾಗ ಸೌಹಾರ್ದದ ಪಾತ್ರ ಏನು ಅಂತ. ಸೌಹಾರ್ದದ ಪಾತ್ರ ಅಂದರೆ ಸಮಾನತೆಯನ್ನು ಸಾಧಿಸುವ ದಿಕ್ಕಿನಲ್ಲಿ ಆ ಸಮಾನತೆಯನ್ನು ಸಾಧಿಸುವುದಕ್ಕೆ ಸಾಧನವಾಗಿ ಸೌಹಾರ್ದ ಅನ್ನೋದು ನಮಗೆ ಅತ್ಯವಶ್ಯವಾಗಿ ಬೇಕು. ಇದು ನಾನು ಅದನ್ನು ವಿವರಿಸ್ಕೊಡುವಂಥ ರೀತಿ. ಹೀಗಾಗಿ ಈ ಸೌಹಾರ್ದ ಏನಿದೆ, ಸೌಹಾರ್ದ ನಮ್ಮ ಸಮಾಜದಲ್ಲಿ ಇರುವಂಥ ಸೌಹಾರ್ದ ಉಳಿಯೋದಕ್ಕೆ ಮತ್ತು ಬೆಳೆಯೋದಕ್ಕೆ ಭಾಳ ದೊಡ್ಡ ಸವಾಲು ಈ ಶ್ರೇಣೀಕರಣದಿಂದ ಅನ್ನುವಂಥದ್ದು. ಮತ್ತು ಅದರಲ್ಲಿ ಭಾರತದ ವಿಶಿಷ್ಟತೆ ಅಂತ ಅನ್ನೋದು ಭಾಳಷ್ಟು ಜನಕ್ಕೆ ನಿಮಗೆ ಗೊತ್ತಿದೆ ಅಂದ್ಕೊಡ್ತೀನಿ. ಏನಂದರೆ ಬೇರೆ ಎಲ್ಲ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಮೂಲಕ, ವರ್ಣ ವ್ಯವಸ್ಥೆ ಮತ್ತು ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಆಗುವುದರ ಮೂಲಕ, ಈ ವರ್ಣ ಜಾತಿ ವ್ಯವಸ್ಥೆಯ ಮೂಲಕ ಅದು ಭಾರಿ ವಿಶಿಷ್ಟವಾದಂಥ ಅತ್ಯಂತ ಕ್ರೂರವಾದಂಥ ಅಮಾನವೀಯವಾದಂಥ ರೂಪವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ನಮಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಈ ರೀತಿಯಾಗಿ ಆ ಒಂದು ಶ್ರೇಣೀಕರಣ ನಮ್ಮ ದೇಶದಲ್ಲಿ ಹೇಗೆ ಹುಟ್ಟಿತು, ಯಾಕೆ ಇಷ್ಟೊಂದು ವಿಷಮ ರೂಪ ಅಥವಾ ಅಮಾನವೀಯ ರೂಪವನ್ನು ಅದು ತಗೊಳ್ತು ಅನ್ನೋದರ ಚರಿತ್ರೆನೇ ಬೇಕಾದಷ್ಟು ಹೇಳ್ಬೋದು. ಅದಕ್ಕೆ ನಾನು ಇವಾಗ ಹೋಗೋದಕ್ಕೆ ಸಮಯ ಆಗಲ್ಲ, ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ನಾನು ಹೋಗಲ್ಲ. ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಜಾತಿಯ ವರ್ಣ ವ್ಯವಸ್ಥೆ ಹುಟ್ಟಿ ಬೆಳೀತು ಅಥವಾ ಅದು ಹೇಗೆ ಜಾತಿ ವ್ಯವಸ್ಥೆಯಾಗಿ ರೂಪುಗೊಳ್ತು ಅನ್ನೋದೆಲ್ಲ ಕೂಡ. ಆದರೆ ಒಂದು ವಿಷಯ ಮಾತ್ರ ನಿಜ, ಬೇರೆ ಯಾವ ದೇಶದಲ್ಲೂ ಇಲ್ಲದೆ ಇರುವಂಥ ಒಂದು ಅಂಶ ಹುಟ್ಟಿನಿಂದಲೇ ಅಂತ ಅನ್ನುವಂಥ ಅಸಮಾನತೆ ಅಥವಾ ಶ್ರೇಣೀಕರಣ ಹುಟ್ಟಿನಿಂದ ಅನ್ನುವಂಥದ್ದು ನಮ್ಮ ದೇಶಕ್ಕೆ ವಿಶಿಷ್ಟವಾದಂಥ ಒಂದು ಅಂಶ. ಬೇರೆ ಯಾವ ದೇಶದಲ್ಲೂ, ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಅದು ಇಲ್ಲ. ಹೀಗಾಗಿಯೇ ಅದು ಅತ್ಯಂತ ಅಮಾನವೀಯ ರೂಪವನ್ನು ತಗೊಂಡಿರೋದು ಅಂತ. ಅದರಲ್ಲಿ ಈ ಮೊದಲು ಹೇಳೋದಾದರೆ ಆರ್ಯರ ಒಳಗಡೆನೆ ನಮ್ಮ ದೇಶಕ್ಕೆ
ಹೊರದೇಶದಿಂದ ಬಂದರು ಅನ್ನುವಂಥ ಆರ್ಯ ಸಮುದಾಯ, ಅವರ ಒಳಗಡೆನೇ ಶೈಲೀಕರಣ ಇತ್ತು. ಅವರ ಒಳಗಡೆನೇ ಆಗ ರಾಜರು ಅಥವಾ ರಾಜನ್ಯರು ಅಂತ ಕರೀತಾರೆ ಅವರ ಗ್ರಂಥಗಳಲ್ಲಿ, ರಾಜನ್ಯರು ಮತ್ತು ಬ್ರಾಹ್ಮಣರು ಇವರು ಮತ್ತು ವೈಶ್ಯರು. ಆ ವೈಶ್ಯರು ದುಡಿಯುವ ಜನ ವಿಶ್ ಅಂತ ಕರೀತಿದ್ರು ಜನಸಾಮಾನ್ಯರು ಅನ್ನುವಂಥ ಅರ್ಥದಲ್ಲಿ. ಆ ವಿಶ್ ಜನ ಅವರು ವ್ಯವಸಾಯಗಾರರಾಗಿದ್ದರು, ದನ ಕರುಗಳನ್ನ ಮೇಯಿಸೋರಾಗಿದ್ದರು, ಗೋಪಾಲಕರಾಗಿದ್ದರು, ಮತ್ತು ಹಿಂಗೆ ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಮಾಡೋರು ಈ ವಿಶ್ ಜನ. ಆದರೆ ಇವರು ಏನಿದ್ದಾರೆ, ಬ್ರಾಹ್ಮಣ ಮತ್ತು ಕ್ಷತ್ರಿಯರು, ಅವರು ಆಳುವವರು. ಆ ರೀತಿಯಾಗಿ ಮೊದಲು ಕೇವಲ ಮೂರು ವರ್ಣದ ಪದ್ಧತಿಯಾಗಿ ಇತ್ತು. ಆಮೇಲೆ ಆ ಗಂಗಾ ನದಿ ಬೈಲಲ್ಲಿ ಅವರು ಹರಡ್ಕೊಂಡು ಬಂದಾಗ ಮತ್ತು ಗಂಗಾ ನದಿ ಬೈಲಿನಿಂದ ಹೊರಗಡೆ ಅಂದರೆ ಉತ್ತರ ಪ್ರದೇಶದಲ್ಲಿ ಇರುವಂಥ ಗಂಗಾ ನದಿ ಬೈಲೇನಿದೆ ಆ ಬಯಲಿನ ಹೊರಗಡೆ ಹರಡ್ತಾ ಬಂದಾಗ ಅವರು ಆರ್ಯರಲ್ಲದ ಜನರನ್ನ, ಆರ್ಯರಿಗಿಂತ ಪೂರ್ವದಲ್ಲಿ ಭಾರತಕ್ಕೆ ಬಂದು ನೆಲೆಸಿದಂಥ ಜನರನ್ನ ಅವರನ್ನು ಈ ದುಡಿಯೋದಕ್ಕೆ ಸೆಳ್ಕೊಂಡ್ರು. ದುಡಿಯೋದಕ್ಕೆ ಸೆಳ್ಕೊಂಡು ಅವರನ್ನ ಹೆಚ್ಚು ದುಡಿಮೆಗೆ ಹಚ್ಚಿದ್ರು. ಆಮೇಲೆ ಅವರನ್ನು ಶೂದ್ರರು ಅಂತೇಳಿ ಪರಿಗಣಿಸಿ ಆ ಶೂದ್ರನ ನಾಲ್ಕನೇ ವರ್ಣ ಅಂತೇಳಿ ಪರಿಗಣಿಸಿ ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು. ಅದು ಹೇಗೆಲ್ಲ ಇದೆ ವೇದಗಳ ಕಾಲದಲ್ಲಿ, ಮತ್ತು ಮುಂದಕ್ಕೆ ಬೇರೆ ಬೇರೆ ವೈದಿಕ ಸಾಹಿತ್ಯ ಏನಿದೆ ಆ ಸಾಹಿತ್ಯದ ಕಾಲದಲ್ಲಿ ನಾವು ವಿವರಣೆ ಬೇಕಾದಷ್ಟು ಹೇಳ್ಬೋದು. ಆದರೆ ಈ ರೀತಿ ಈ ಚಾತುರ್ವರ್ಣ್ಯ ವ್ಯವಸ್ಥೆ ಅಂತೆಲ್ಲ ಅನ್ನುವಾಗ ಆರ್ಯ ಸಮುದಾಯದ ಒಳಗಡೆ ಮೂರು ವರ್ಣ, ಅಂದರೆ ಅವರು ಈ ಆರ್ಯ ಸಮುದಾಯವಾಗಿರೋದ್ರಿಂದ, ಒಂದೇ ಸಮುದಾಯವಾಗಿರೋದ್ರಿಂದ ಒಂದೇ ರೀತಿಯ ಆರಾಧನಾ ಪದ್ಧತಿ, ಒಂದೇ ರೀತಿಯ ಆಚರಣೆಗಳು, ಒಂದೇ ರೀತಿಯ ನಂಬಿಕೆಗಳು ಇರುವಂಥರಲ್ಲಿ ಮೂರು ವರ್ಣ. ಮತ್ತು ಶೂದ್ರರು ಆರ್ಯ ಸಮುದಾಯದ ಹೊರಗಡೆ ಇರೋರು, ಬೇರೆ ರೀತಿಯ ಆಚರಣೆ, ಬೇರೆ ದೇವರುಗಳು, ಬೇರೆ ನಂಬಿಕೆಗಳು. ಆರ್ಯರು ಯಜ್ಞ ಮತ್ತು ಯಜ್ಞದ ಮೂಲಕ ಅಗ್ನಿ ವಾಯು ಮೊದಲಾದಂಥ ಇಂದ್ರ ಮೊದಲಾದಂಥ ದೇವತೆಗಳನ್ನ ಇದು ಮಾಡ್ತಿದ್ರೆ ಆರಾಧಿಸ್ತಿದ್ರೆ, ಇಲ್ಲಿ ಆರ್ಯರ ಹೊರಗಡೆ ಇರೋರು ಅವರು ಹಲವಾರು ಬುಡಕಟ್ಟು ದೇವತೆಗಳು, ಅವರು ಮಾತೃದೇವತೆಗಳು ಅಥವಾ ಅಮ್ಮ ದೇವತೆಗಳಿರ್ಬೋದು ಅಥವಾ ಬೇರೆ ದೇವತೆಗಳಿರ್ಬೋದು. ಆದರೆ ಈ ಆರ್ಯರ ಅಗ್ನಿ ಪೂಜೆ ಯಜ್ಞಾಧಾರಿತ ಇದಕ್ಕೆ ಹೊರಗಡೆ ಇಲ್ಲ, ಹೊರಗಡೆ ಇವರು ಈ ರೀತಿಯ ಅಮ್ಮಗಳು ಮತ್ತು ಇದನ್ನೆಲ್ಲ ಕೂಡ ಬೇರೆ ಬೇರೆ ಸಂಕೇತಗಳ ಮೂಲಕ, ಕಲ್ಲು ಮರ ಇವುಗಳ ಸಂಕೇತಗಳ ಮೂಲಕ ಪೂಜೆ ಮಾಡ್ತಿದ್ರು. ಪೂಜೆ ಮಾಡ್ತಿದ್ರು, ಪೂಜೈ ಪೂಜೆ ಅಂತಂದರೆ ಭಾಳಷ್ಟು ಜನಕ್ಕೆ ನಿಮಗೆ ಗೊತ್ತಿರ್ಬೋದು, ಅದು ಹೂವಿನಿಂದ ಬಂದಿದೆ. ಹೂವನ್ನು ಅರ್ಪಿಸೋದೇ ಪೂಜೆ, ಪೂಜೈ ಅಂತ. ಹೀಗಾಗಿ ಹೂವನ್ನು ಅರ್ಪಿಸಿ ಪೂಜೆ ಮಾಡುವ ಪದ್ಧತಿ, ಮತ್ತು ಅಗ್ನಿ ಮೂಲಕ ದೇವತೆಗಳನ್ನ ಸಂತೃಪ್ತಿ ಮಾಡೋ ಪದ್ಧತಿ ಈ ಬೇರೆ ಬೇರೆ ಇದಕ್ಕೆ ಸೇರ್ತವೆ. ಅದರಿಂದಾಗಿ ಈ ಶೂದ್ರನ ಅವರು ಈ ಆರ್ಯರ ದ್ವಿಜ ಪದ್ಧತಿ, ದ್ವಿಜ ಅಂದರೆ ಉಪನಯನ ಮಾಡಿ ಜನವರ ಹಾಕೊಂಡ್ರು, ಅದರಿಂದ ದೂರ ಇಟ್ಟರು. ಮತ್ತು ದೂರ ಇಟ್ಟಿದ್ದು ಮಾತ್ರ ಅಲ್ಲ, ಅವರನ್ನು ಅಸ್ಪೃಶ್ಯರಾಗಿ ಕಂಡರು. ಯಜ್ಞ ಯಾಗಾದಿಗಳು ನಡೆಯೋ ಕಡೆ ಬರಬಾರ್ದು, ಯಜ್ಞ ಯಾಗಾದಿಗಳನ್ನ ನಡೆಸೋರು ಶೂದ್ರನ ಕಣ್ಣಿಂದ ನೋಡಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು, ಈ ರೀತಿ ಬೇಕಾದಷ್ಟು ಎಲ್ಲ ಇದನ್ನು ವಿಧಿಸ್ಕೊಂಡು ಹೀಗೆ ಮೊದಲು ಅಸ್ಪೃಶ್ಯತೆ ಅನ್ನೋದು ಶುರುವಾಯಿತು. ಮತ್ತು ಅದರಲ್ಲಿ ಶೂದ್ರರಿಗೆ ಬೇಕಾದಷ್ಟು ಬೇರೆ ಬೇರೆ ಥರದ ಇದನ್ನೆಲ್ಲನೂ ಕೂಡ ಹೇಳಿದ್ರು. ಶೂದ್ರಸ್ಯ ಮತಿರ್ಧದಾತಿ ಅಂತ, ಶೂದ್ರರಿಗೆ ಬುದ್ಧಿ ಕೊಡಬೇಡ, ವಿದ್ಯೆ ಕೊಡಬೇಡ ಅಂತ ಅನ್ನೋದ್ರ ಜೊತೆ ಅಲ್ಲಿ ಐತರೆ ಬ್ರಾಹ್ಮಣ, ಶತಪಥ ಬ್ರಾಹ್ಮಣ, ಪಂಚವಿಂಶತಿ ಬ್ರಾಹ್ಮಣ ಅಂತ ಕೆಲವು ವೇದಗಳ ನಂತರ ಬಂದಂಥ ಗ್ರಂಥಗಳಿದ್ದಾವೆ, ವೇದಗಳಿಗೆ ನೆಕ್ಸ್ಟ್ ಅವೆ. ಆ ಗ್ರಂಥಗಳಲ್ಲಂತೂ ಕೂಡ ಶೂದ್ರನ್ನ ಯಥಾಕಾಮ ವೈದ್ಯ ಅಂದರೆ ನೀನು ಬೇಕಾದ್ರೆ ಕೊಡ್ಬೋದು, ಶೂದ್ರರು
ಕೊಲ್ಬೋದು ನೀನು, ನಿನಗೇನು ಅದರಿಂದ ಅಪರಾಧ ಇಲ್ಲ, ನೀನೇನು ತಪ್ಪು ಮಾಡಲ್ಲ, ನಿನಗೆ ಪೂರ್ತಿ ಸ್ವಾತಂತ್ರ್ಯ ಇದೆ ಕೊಲ್ಲೋದಕ್ಕೆ, ಯಥಾ ಕ್ರಮ ಉದ್ಯ. ಹಾಗೆಯೇ ಅವನನ್ನು ಕೊಲ್ಲೋದಕ್ಕೆ ಅವ್ರಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ ಅಂದರೆ ನಿನ್ನ ಕೆಲಸದಿಂದ ಯಾವ ಬೇಕಾದ್ರೂ ತಪ್ಪು, ಯಾವ ಬೇಕಾದ್ರೂ ಕೂಡ ನೀನು ಬೇಡ ಅಂತ ಹೇಳ್ಬಿಡ್ಬೋದು. ಈ ರೀತಿಯಾಗಿ ಅವರನ್ನು ದುಡಿಸ್ಕೊಳ್ತಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಇದು ಈ ಬ್ರಾಹ್ಮಣ ಗ್ರಂಥಗಳಲ್ಲಿಯೇ ಇದೆ. ಹೀಗೆ ಶುರುವಾಯಿತು ಅಸ್ಪೃಶ್ಯತೆ ಮತ್ತು ಈ ರೀತಿ ಪೂರ್ತಿಯಾಗಿ ಒಂದು ರೀತಿ ಜೀತಗಾರಿಕೆ ಅಥವಾ ಅರೆಗುಲಾಮಿ ಇದರಲ್ಲಿ ಅವರನ್ನು ದುಡಿಸ್ಕೊಡೋದು. ಆದರೆ ಈ ವರ್ಣ ವ್ಯವಸ್ಥೆ ಮುಂದಕ್ಕೆ ಇಡೀ ಭಾರತದಾದ್ಯಂತ ಹಬ್ಬಿತು. ಬೇರೆ 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 ಕಡೆಗೆ ಬ್ರಾಹ್ಮಣರು ವಲಸೆ ಹೋದರು, ವಲಸೆ ಹೋಗಿ ಅಲ್ಲಿ ನೆಲೆಸಿದ್ರು, ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆಲ್ಲ ಬಂದರು. ಅಗಸ್ತ್ಯನ ಕತೆ, ಅಗಸ್ತ್ಯ ಮಹಾಋಷಿಯ ಕತೆ, ವಿಂಧ್ಯ ಪರ್ವತವನ್ನು ದಾಟಿ ಬಂದ, ಅದು ಹೇಗೆ ಬಂದ, ಇವೆಲ್ಲ ಕತೆಗಳಿದ್ದಾವೆ. ವಾತಾಪಿ ಇಲ್ವಲ್ಲ ಅನ್ನೋಂಥ ರಾಕ್ಷಸನ ಅವನು ನಾಶ ಮಾಡಿದ, ಆ ಥರದ್ದು ಬೇಕಾದಷ್ಟು ಇದ್ದಾವೆ. ಕಾವೇರಿಯನ್ನು ಮದುವೆ ಆದ, ಕಾವೇರ ಋಷಿಯ ಮಗಳು ಕಾವೇರಿಯನ್ನು ಮದುವೆ ಆದ. ಹಂಗಾಗಿ ಮತ್ತು ಇದರಲ್ಲಿ ತಮಿಳ್ನಾಡಲ್ಲಿ ಭಾರೀ ದೊಡ್ಡ ಹೆಸರು ಅಗಸ್ತ್ಯ ಋಷಿ, ಅಗತ್ಯರ್ ಅಗತ್ಯರ್ ಅಂತ ಅವರು ಎಲ್ಲ ಗ್ರಂಥಗಳಲ್ಲೂ ಕೂಡ ತಮಿಳರು ಇದು ಮಾಡ್ತಿರ್ತಾರೆ. ಹೀಗೆ ಆ ಗಂಗಾ ನದಿ ಬಯಲಿಂದ ಭಾರತದ ಬೇರೆ ಬೇರೆ ಕಡೆಗೆ ದಕ್ಷಿಣ ಭಾರತಕ್ಕೆ ಬಂದಂಥ ಹಲವಾರು ಬ್ರಾಹ್ಮಣರ ಬಗ್ಗೆ ಇದೊಂದು ಸಂಕೇತ, ಈ ಕತೆ ಒಂದು ಸಂಕೇತ ಅಂತ ಹೇಳ್ಬೋದು. ಅಲ್ಲಿ ಭಾರತಕ್ಕೆ, ಈ ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಎಲ್ಲರೂ ಬಂದವರು, ಅವರು ಇಲ್ಲಿ ಬಂದಾಗ ಏನು ಮಾಡಿದ್ರು ಅನ್ನೋದು ಪ್ರಶ್ನೆ. ಇಲ್ಲಿ ಬಂದಾಗ ಏನಿತ್ತು ಇಲ್ಲಿ ಅಂತ, ಇಲ್ಲಿ ಭಾಳಷ್ಟು ಬುಡಕಟ್ಟು ಜೀವನ ಇತ್ತು. ಅವರಿನ್ನೂ ಕೂಡ ಕೃಷಿಗೆ ಕೆಲವರು ಕೃಷಿಯನ್ನು ಆಗ ಆರಂಭ ಮಾಡಿದರು, ಇನ್ನು ಕೆಲವರಿಗೆ ಕೃಷಿ ಗೊತ್ತಿರಲಿಲ್ಲ, ಬರೀ ಬೇಟೆ ಇದರಲ್ಲೇ ಇದ್ದರು. ಹೀಗಾಗಿ ಬುಡಕಟ್ಟು ಜೀವನ ಇದ್ದಂಥ ಸಂದರ್ಭದಲ್ಲಿ ಈ ಅಲ್ಲಿಂದ ಬಂದಂಥ ಬ್ರಾಹ್ಮಣರು, ತಾವು ಬ್ರಾಹ್ಮಣರು, ತಾವು ದ್ವಿಜರು, ತಾವು ಶ್ರೇಷ್ಠರು, ಮತ್ತು ಇವರೆಲ್ಲರೂ ಕೂಡ ಪೂರ್ತಿಯಾಗಿ ನಮಗೆ ಈ ಆರ್ಯರ ಈ ಇದಕ್ಕೆ ಸಂಬಂಧಪಟ್ಟವರಲ್ಲ, ದ್ವಿಜ ಇದಕ್ಕೆ ಸಂಬಂಧಪಟ್ಟವರಲ್ಲ ಅಂತೇಳಿ, ನಮ್ಮ ನಾವು ಪೂಜೆ ಮಾಡೋದೆ ಬೇರೆ, ಅವ್ರ ಪೂಜೆಗಳೇ ಬೇರೆ ಅಂತ ಅಂತಂದ್ಬಿಟ್ಟು ಅವ್ರನ್ನ ಶೂದ್ರರು ಅಂತ ಪರಿಗಣಿಸಿದ್ರು. ಹೀಗೆ ಕರ್ನಾಟಕದ ಒಳಗಡೆ ಮೊಟ್ಟ ಮೊದಲು ವರ್ಣ ವ್ಯವಸ್ಥೆ ಶುರುವಾಯಿತು. ಚಾತುರ್ವರ್ಣ ಅಲ್ಲ, ದ್ವಿವರ್ಣ ವ್ಯವಸ್ಥೆ, ಬ್ರಾಹ್ಮಣರು ಮತ್ತು ಶೂದ್ರರು ಮಾತ್ರ. ಮತ್ತು ಕರ್ನಾಟಕದ ಒಳಗಡೆ ಮುಂದಕ್ಕೆ ಇವರ ಇಂಥ ಒಂದು ಶೂದ್ರ ಸಮುದಾಯ, ಬುಡಕಟ್ಟುಗಳ ಸಮುದಾಯದಿಂದ ಅವರು ಮುಂದಕ್ಕೆ ರಾಜರುಗಳಾಗಿ ಬೆಳೆದರು, ರಾಜ್ಯಗಳನ್ನು ಸ್ಥಾಪಿಸಿದ್ರು. ಮತ್ತು ಈ ರಾಜರುಗಳು ಕೂಡ ಎಲ್ಲ ಶೂದ್ರರೇ, ಅವರಲ್ಲೂ ಯಾರು ಕ್ಷತ್ರಿಯ ಇರಲಿಲ್ಲ. ಕ್ಷತ್ರಿಯರು ಅಂತ ಆಮೇಲೆ ಕರ್ಕೊಂಡ್ರು ಅಥವಾ ಬ್ರಾಹ್ಮಣರು ಅವ್ರನ್ನ ಕರೆದ್ರು, ಇವ್ರು ನೀವು ಕ್ಷತ್ರಿಯರು ಅಂತ ಕೆಲವ್ರನ್ನ, ಅದು ಎಲ್ಲರೂ ಕೂಡ ಕರೆಯೋಕ್ಕಾಗಲಿಲ್ಲ. ಹೀಗಾಗಿ ಈ ರೀತಿಯಲ್ಲಿ ಶೂದ್ರರಲ್ಲೇ ಕೆಲವರು ರಾಜರಾದರು, ಸಾಮಂತರಾದರು, ಮಾಂಡಲಿಕರಾದರು. ಹೀಗಾಗಿ ಈ ರಾಜ್ಯದ ಆಳುವ ವ್ಯವಸ್ಥೆ, ಆ ಆಳುವ ವ್ಯವಸ್ಥೆಯ ಭಾಗ ಆದರು. ಆಗ ಈ ಶೂದ್ರರು ಅವರು ಇದು ಮಾಡ್ತಾ ಇದ್ದಂಥ ಭೂಮಿ, ಅವರ ವಶಕ್ಕೆ ಬಂದಂಥ ಭೂಮಿ, ವಶಪಡಿಸ್ಕೊಂಡಂಥ ಭೂಮಿ, ರಾಜರಾಗಿ ದಂಡೆತ್ತು ಹೋಗಿ ಬೇರೆ ರಾಜ್ಯಗಳೆಲ್ಲ ಗೆದ್ದುಕೊಂಡು ಅಲ್ಲಿ ಆ ಭೂಮಿನೆಲ್ಲನೂ ಕೂಡ ಇದು ಮಾಡಿದಾಗ ಅದನ್ನು ಉಳುಮೆ ಮಾಡೋದು, ಅದರಿಂದ ಬೇಸಾಯ ಮಾಡಿ ಇವರಿಗೆ ಫಲನ ಕೊಡೋದು, ಇಂಥದ್ದೆಲ್ಲದಕ್ಕೂ ಕೂಡ ಅವರಿಗೆ ದುಡಿಮೆಗಾರರು ಬೇಕಾಯಿತು. ಆ ದುಡಿಮೆಗಾರರು ಬೇಕಾದಾಗ ಹೇಗೆ ಮೂರು ವರ್ಣದ ಪದ್ಧತಿ ದುಡಿಮೆಗಾರರಿಗೋಸ್ಕರ, ದುಡಿಮೆ ಮಾಡೋಕ್ಕೆ ಜನ ಬೇಕು ಅನ್ನೋದಕ್ಕೋಸ್ಕರ ಶೂದ್ರ ವರ್ಣವನ್ನು ಚಾತುರ್ವರ್ಣ ಅಂತ ಸೃಷ್ಟಿ ಮಾಡಿದ್ರು, ಹಾಗೆ ಪಂಚಮ ವರ್ಣ ಸೃಷ್ಟಿಯಾಯಿತು. ಮತ್ತು ಶೂದ್ರರಿಗಿದ್ದಂಥ ಅಸ್ಪೃಶ್ಯತೆಯ ಭಾಳ ದೊಡ್ಡ ಪ್ರಮಾಣದ ಎಲ್ಲ ಪದ್ಧತಿಗಳು ಎಲ್ಲ ಇದನ್ನು ಕೂಡ ಈ ಪಂಚಮ ವರ್ಣಕ್ಕೆ ಟ್ರಾನ್ಸ್ಫರ್ ಮಾಡಿ ಅತ್ಯಂತ ಅಸ್ಪೃಶ್ಯರನ್ನಾಗಿ ಅವರನ್ನು ಹಲವಾರು ನೂರೆಂಟು ದಿಗ್ಬಂಧನ ನಿರ್ಬಂಧಗಳ ಮೂಲಕ ಅವರನ್ನು ಅಮಾನವೀಯವಾಗಿ ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇತಿಹಾಸ. ಹೀಗೆ ಪಂಚಮ ವರ್ಣವನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥ ಅಂಶ ಇದನ್ನು, ಇದು ವರ್ಣ ವ್ಯವಸ್ಥೆಯ, ಭಾರತದಲ್ಲಿ ಬಂದಂಥ ವರ್ಣ ವ್ಯವಸ್ಥೆಯ ಒಂದು ಸಂಕ್ಷಿಪ್ತ ಇತಿಹಾಸ. ಇದರಲ್ಲಿ
ಭಾರಿ ದೊಡ್ಡ ಪ್ರಮಾಣದಲ್ಲಿ ಅತೃಪ್ತಿಗಳು, ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೇರೆ 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 ಸಂದರ್ಭದಲ್ಲಿ ಅದಕ್ಕೆ ಇಂಥ ಒಂದು ವ್ಯವಸ್ಥೆಗೆ ವಿರುದ್ಧವಾಗದಂಥ ಪ್ರತಿಭಟನೆಗಳು ಇವೆಲ್ಲ ನಡೆದಿದ್ದಾವೆ. ಆ ಎಲ್ಲ ಚರಿತ್ರೆ ನಾನು ಹೋಗಲ್ಲ. ಈಗ ಅದರ ಪ್ರಶ್ನೆ ಏನಂತ ಅಂತಂದರೆ, ಈ ರೀತಿಯಾಗಿ ಇಂಥದ್ದೊಂದು ಶ್ರೇಣೀಕರಣ ಏನಿದೆ, ಆ ಶ್ರೇಣೀಕರಣ ಇವತ್ತು ನಮ್ಮ ದೇಶದಲ್ಲಿ ಕೋಮುವಾದದ ಬೆಳವಣಿಗೆಗೆ ಭಾರಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನೋದಕ್ಕೋಸ್ಕರ ನಾವು ಅದನ್ನು ನಾವು ಈ ಎಲ್ಲ ಚರಿತ್ರೆಯನ್ನು ತಿಳ್ಕೊಬೇಕಾಗಿದೆ. ಸ್ವಲ್ಪ ಸಂಕ್ಷಿಪ್ತವಾಗಿ ಆದ್ರೂ ಏನಿದು, ಇದು ಸಾವಿರಾರು ವರ್ಷದಿಂದ ಬಂದಂಥ ಶ್ರೇಣೀಕರಣ ನಮ್ಮ ದೇಶದಲ್ಲಿ ಸಾವಿರಾರು ಸುಮಾರು 2,500 ವರ್ಷದಿಂದ ಆಚೆಗೆ ನಿಂದ ಬಂದಂಥ ಶ್ರೇಣೀಕರಣ ಈ ವರ್ಣ ಜಾತಿ ವ್ಯವಸ್ಥೆ. ಭಾರತ ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸಿ ಹೇಳೋದಾದರೆ ಸುಮಾರು ಒಂದು 1,500 ರಿಂದ 2,000 ವರ್ಷದ ಹಿಂದೆ ಇಲ್ಲಿ ಈ ವರ್ಣ ಜಾತಿ ವ್ಯವಸ್ಥೆ ಬಂತು ಅನ್ನುವಂಥದ್ದು. ಮತ್ತು ಇದರಲ್ಲಿ ಈ ಸಾವಿರಾರು ವರ್ಷಗಳ ಹಿಂದಿನ ಈ ಶ್ರೇಣೀಕರಣ, ಬೇರೆ ಬೇರೆ ಶ್ರೇಣಿಗಳು ಮತ್ತು ಅಸಮಾನತೆ, ನೀನು ನನಗಿಂತ ಕೆಳಗೆ, ನಿನಗಿಂತ ಅವ್ರ ಕೆಳಗೆ ಅನ್ನುವಂಥ ರೀತಿಯ ಒಂದು ಇದು. ಹಾಗೆ ಬಹಳಷ್ಟು ಸತಿ ನಮ್ಮ ಇದರಲ್ಲಿ ಏನು ಅತ್ಯಂತ ಕೆಳ ಸ್ಥಾನವನ್ನು ಕೊಟ್ಟಿರುವಂಥ ದಲಿತರಲ್ಲಿ ಅಥವಾ ಅಸ್ಪೃಶ್ಯರಲ್ಲಿ ಕೂಡ ಅದು ಒಳಗಡೆನೆ ಮೇಲು ಕೀಳು ಇದೆ. ನೀನು ನನಗಿಂತ ಕೀಳು, ನಾನು ನಿನಗಿಂತ ಮೇಲು ಅನ್ನುವಂಥ ಇದನ್ನು ಅವರ ಒಳಗಡೆನೆ ಇರುವಂಥ ಜಾತಿಗಳಲ್ಲಿ ನಾವು ನೋಡ್ತೀವಿ. ಹಾಗೆ ಈ ಮೇಲು ಕೀಳು, ನೀ ನನಗಿಂತ ಮೇಲು, ನಾನು ನಿನ್ನಿಂತ, ನೀನು ನನಗಿಂತ ಕೀಳು ಅನ್ನೋದನ್ನು ಪ್ರತಿಯೊಬ್ಬರ ತಲೆ ಒಳಗಡೆ ಇರೋದ್ರಿಂದ ಈ ಜಾತಿ ವ್ಯವಸ್ಥೆ ಇಲ್ಲಿವರೆಗೂ ಉಳ್ಕೊಂಡು ಬರೋಕ್ಕೆ ಭಾರಿ ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಅಂಬೇಡ್ಕರ್ ಅವರು ಅದನ್ನೆಲ್ಲ ವಿವರಿಸಿದ್ದಾರೆ. ಆದರೆ ಈ ಒಂದು ಶ್ರೇಣೀಕರಣ ಏನಿದೆ, ಜಾತಿ ವ್ಯವಸ್ಥೆ ಅನ್ನುವಂಥ ಶ್ರೇಣೀಕರಣ, ವರ್ಣ ಜಾತಿ ವ್ಯವಸ್ಥೆ ಅನ್ನುವಂಥ ಶ್ರೇಣೀಕರಣ, ಅದರಲ್ಲಿ ಈ ಸಾವಿರಾರು ವರ್ಷಗಳ ಇದರಲ್ಲಿ ಅದನ್ನು ಆಳ್ತಾ ಇದ್ದರು. ಆಳುವ ವರ್ಗ ಆವಾಗ ಅಂದರೆ ಭೂಸುರರು ಮತ್ತು ಭೂಪತಿಗಳು. ಆಗ ಭೂಪತಿ ಅಂದರೆ ರಾಜ, ಭೂಸುರ ಅಂದರೆ ಭೂಮಿಗೆ ದೇವತೆ, ಮತ್ತು ಅವನು ರಾಜನಿಗೆ ಸಲಹೆ ಮಾರ್ಗದರ್ಶನ ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದು ಇದನ್ನೆಲ್ಲನೂ ಕೂಡ ಸಲಹೆಗಳು ಕೊಡ್ತಿದ್ದಿದ್ದು ಒಂದು ಕಡೆಗೆ, ಮತ್ತು ಇಡೀ ರಾಜ್ಯ ವ್ಯವಸ್ಥೆಯ ಅವತ್ತಿನ ಆಡಳಿತ ವ್ಯವಸ್ಥೆಯ ಭಾಳ ಇದರಲ್ಲಿ ಏನು ನಮ್ಮ ಈ ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲಿ ಕಬ್ಬಣ ಹಾಕ್ತಾರಲ್ಲ, ಕಬ್ಬಣ ಕಟ್ತಾರಲ್ಲ, ಕಬ್ಬಣದ ಮೇಲೆ ಆಮೇಲೆ ಇಂಥ ಸಿಮೆಂಟು ಆಮೇಲೆ ಜಲ್ಲಿ ಎಲ್ಲ ಹಾಕ್ತಾರಲ್ಲ, ಹಂಗೆ ಕಬ್ಬಿಣದ ಒಂದು ಇದೇನು ಕಟ್ತಾರೆ ಇದಕ್ಕೆ ಬಿಲ್ಡಿಂಗಿಗೆ, ಹಾಂ ಅಲ್ಲ ಅಂದ್ರ ಅಂದರೆ ಅದು ಛಾವಣಿಗೂ ಹಾಕ್ತಾರೆ, ಕಂಬ ಕಟ್ಟೋವಾಗಲೂ ಹಾಕ್ತಾರೆ, ಪಿಲ್ಲರ್ಗಳು ಹಾಕೋವಾಗ ಹಾಗೆ ಆ ಕಬ್ಬಿಣದ ಇದೇನಿದೆ ಆ ರೀತಿಯಾಗಿ ಇಲ್ಲಿ ಈ ಬ್ರಾಹ್ಮಣರು ಕೆಲಸ ಮಾಡೋದು. ಅಲ್ಲಿಂದ ಬಂದವರು ಮಾತ್ರ ಅಲ್ಲ, ಇಲ್ಲಿಯ ರಾಜರು ಮತ್ತೆ ಮತ್ತೆ ಕರೆಸ್ಕೊಂಡ್ರು, ಬನ್ನಿ ಅಹಿಚ್ಛತ್ರದಿಂದ ಬನ್ನಿ, ಗಂಗಾ ನದಿ ಬಯಲಿಂದ ಬನ್ನಿ ಅಂತ ಹೊಸದಾಗಿ ಮತ್ತೆ ಮತ್ತೆ ಕರೆಸ್ಕೊಂಡ್ರು. ಹೀಗಾಗಿ ಅವರು ಇಲ್ಲಿಯ ಒಂದು ಬಹಳ ಮುಖ್ಯವಾದಂಥ ಸ್ತಂಭ, ಆಡಳಿತದ ಸ್ತಂಭ ಅದು. ಅದನ್ನು ಸೋಮೇಶ್ವರನ ಮಾನಸೋಲ್ಲಾಸ ಅಂತ ಗ್ರಂಥ ಇದೆ, ಅದರಲ್ಲಿ ಭಾರಿ ಸ್ಪಷ್ಟವಾಗಿ ಏನೆಲ್ಲ ಕೆಲಸಗಳು ಅವರು ಮಾಡ್ತಿದ್ರು ಅಂತ ಹೇಳ್ತಾರೆ. ರಾಜನಿಗೆ ಸಲಹೆ ಕೊಡೋದು ಮಾತ್ರ ಅಲ್ಲ, ಬರೀ ರಾಜನಿಗೆ ಮಾತ್ರ ಅಲ್ಲ, ಸಾಮಂತರು ಮಾಂಡ್ಲಿಕರು ಊರಿನ ಗೌಡರು ಅವರಿಗೆಲ್ಲ ಸಲಹೆ ಕೊಡೋದನ್ನು ಇವರೇ. ರಾಜರಿಂದ ರಾಜ ಮಟ್ಟದಲ್ಲಿ ರಾಜ್ಯದ ರಾಜ್ಯಾಧಿಪತಿಯ ಮಟ್ಟದಲ್ಲಿ ರಾಜ ಮತ್ತು ರಾಜ ಪುರೋಹಿತರಾದರೆ, ಹಾಗೆಯೇ ಸಾಮಂತರು ಮಾಂಡ್ಲಿಕರಿಗೆ ಅವರವರದೇ ಪುರೋಹಿತರಾಗಿದ್ದರೆ, ಹಳ್ಳಿಯ ಮಟ್ಟದಲ್ಲಿ ಶಾನ್ಭೋಗರು ಸೇನಭೋಗರು ಗೌಡರು ಮತ್ತು ಶಾನ್ಭೋಗರು, ಗಾವುಂಡರು ಮತ್ತು ಸೇನಭೋಗರು ಅಂತ ನಮ್ಮ ಶಾಸನಗಳಲ್ಲಿ ಗೌಡರು ಮತ್ತು ಶಾನ್ಭೋಗರು. ಅಲ್ಲಿಂದ ಇಲ್ಲಿವರೆಗೂ ಆ ಸ್ಟ್ರಕ್ಚರ್ ಹಂಗೆ ಕೆಲಸ ಮಾಡಿಕೊಂಡು ಬಂತು ಅನ್ನೋದು ಒಂದು ಕಡೆಗೆ. ಆದರೆ ಇನ್ನೊಂದು ಕಡೆಗೆ ಅವರೇ ಮಂತ್ರಿಗಳು ಮತ್ತು ಅವರೇನೇ ಕಂದಾಯ ಯಾರಿಂದ ಎಷ್ಟು ವಸೂಲು ಮಾಡಬೇಕು, ಯಾವ ರೈತರಿಂದ ಎಷ್ಟು ವಸೂಲು ಮಾಡಬೇಕು, ಕಮ್ಮಾರ ಚಮ್ಮಾರ ಬಡಿಗೆ ಬಡಿಗ ಎಲ್ಲರ ಹತ್ರನೂ ಕೂಡ ಎಷ್ಟು ವಸೂಲು ಮಾಡಬೇಕು, ಹೆಣ ಹೂಳೋದಕ್ಕೆ ಎಷ್ಟು ಕಂದಾಯ ವಸೂಲಿ ಮಾಡಬೇಕು, ಮೊದಲೇ ಆಯಿತು ಅಂದರೆ ಮದುವೆಯಿಂದ ಎಷ್ಟು ಕಂದಾಯ ವಸೂಲಿ ಮಾಡಬೇಕು, ಇವೆಲ್ಲವನ್ನೂ ಕೂಡ ಆ ತೆರಿಗೆ ಕಂದಾಯಗಳನ್ನು ಇದು ಮಾಡ್ತಾ ಇದ್ದವರು, ನಿರ್ಣಯ ಮಾಡ್ತಿದ್ದವರು, ವಸೂಲಿ ಮಾಡ್ತಿದ್ದವರು, ಅದರ ಲೆಕ್ಕ ಬರೀತಿದ್ದವರು ಎಲ್ಲ ಇವೆ. ಹೀಗಾಗಿ ಅವತ್ತಿನ ಆಡಳಿತದ ಮುಖ್ಯ ಸ್ತಂಭವಾಗಿದ್ದರು.
ಈಗ ಕೆಲವು ಸತಿ ನಾನು ಭಾಳ ಕಡೆ ಹೇಳಿದ್ದೀನಿ, ಮೀಸಲಾತಿ ಮೀಸಲಾತಿ ಅಂತ ಮಾತಾಡುವಾಗ ಆ ಮೀಸಲಾತಿಯಿಂದ ಅವರಿಗೆ ಭಾರಿ ಇದಕ್ಕೆ ನಮ್ಮ ಮೆರಿಟಿಗೆ ಭಾರಿ ತೊಂದರೆ ಆಗಿಬಿಟ್ಟಿದೆ, ಅವ್ರಿಗೇನೆ ಎಲ್ಲ ಸಿಗ್ತಾ ಇದೆ, ನಮಗೆ ಸಿಗಬೇಕಾದ ಪಾಲು ಅವರೇ ಕಸ್ಕೊತಿದ್ದಾರೆ ಅಂತ ಎಲ್ಲ ಹೇಳುವಾಗ ಆಗ 100% ಮೀಸಲಾತಿ ಇತ್ತಲ್ಲ. 2,500-3,000 ವರ್ಷಗಳು ಕಾಲ 100% ಮೀಸಲಾತಿ ಇತ್ತಲ್ಲ, ಹಾಂ ಅದ್ರ ಬಗ್ಗೆ ನೀವು ಯಾರನ್ನು ಕೂಡ ಮಾತಾಡೋದಿಲ್ವ ಅಂತಲ್ಲಂತ. 100% ಮೀಸಲಾತಿ ಸರಿ ಸುಮಾರು ಸೇನಾಧಿಪತಿಗಳು ಮತ್ತು ಸೈನ್ಯ ಸಾಯೋರು, ಸೈನ್ಯ ಅಂದ್ರೇನು ಸಾಯೋರು, ಹೋಗಿ ಯುದ್ಧ ಮಾಡಿ ಸಾಯೋರು ಮತ್ತು ಯುದ್ಧಕ್ಕೆ ಮಾರ್ಗದರ್ಶನ ಕೊಟ್ಟು ಸಾಯೋರು. ಅವ್ರು ಮಾತ್ರನೇ ಬ್ರಾಹ್ಮಣರಲ್ಲದೆ ಇರೋರು, ಹೆಚ್ಚಿಗೆ ಉಳಿದವರೆಲ್ಲ ಬ್ರಾಹ್ಮಣರು. ಅದರಲ್ಲಿ ಕೆಲವು ಸೇನಾಧಿಪತಿಗಳು ಬ್ರಾಹ್ಮಣರು ಇದ್ರು ಅಂತ ಕಾಣಿಸ್ತದೆ ಅಪರೂಪಕ್ಕೆ, ಆದರೆ ಭಾಳಷ್ಟು ಜನ ಶೂದ್ರರು ಈ ಸೇನಾಧಿಪತಿಗಳಾಗಿ ಸೈನಿಕರಾಗಿ ಇದ್ದವರು ಅನ್ನೋದು ಇರಲಿ. ಅದರಲ್ಲಿ ಪ್ರಶ್ನೆ ಏನಂತಂದರೆ, ಇಂಥ ಒಂದು ಭೂಸುರ ಭೂಪತಿ, ಈ ಭೂಸುರ ಭೂಪತಿ ಜೋಡಿ ಇದೆಯಲ್ಲ, ಆ ಜೋಡಿ ಹಳ್ಳಿಯಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಚಕ್ರಾಧಿಪತಿಗಳ ಮಟ್ಟದವರೆಗೂ ಕೆಲಸ ಮಾಡ್ತಿತ್ತಲ್ಲ, ಆ ಒಂದು ಜೋಡಿ ಈಗ ಆಧುನಿಕ ಕಾಲ ಬಂದಾಗ ಏನಾಯಿತು ಅನ್ನೋದು ಪ್ರಶ್ನೆ. ಈ ಆಧುನಿಕ ಕಾಲ ಬಂದಾಗ ಈ ಆಧುನಿಕ ಕಾಲದ ಒಳಗಡೆ ಹೊಸ ರೀತಿಯ ಶ್ರೇಣೀಕರಣ ಬಂತು. ಹೀಗೆ ಈ ಹಳೆಯ ಶ್ರೇಣೀಕರಣದ ಮೇಲೆ ಹೊಸ ರೀತಿಯ ಶ್ರೇಣೀಕರಣ ಹೇರಿಕೊಂಡಿದೆ. ಇದು ನಮ್ಮ ದೇಶದ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯ ಮತ್ತು ಇವತ್ತಿನ ಸಂದರ್ಭಕ್ಕೆ ನಾವು ಈ ಕೋಮುವಾದದ ಬೆಳವಣಿಗೆಗೆ ಭಾರಿ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಂಥ ವಿಷಯ. ಇದೊಂದು ಭಾರಿ ಇದು ಏನು ಕಾಂಬಿನೇಷನ್ ಎಂಥದ್ದು ಅಂದರೆ ಕಾಂಬಿನೇಷನ್ ಆಫ್ ಡೆತ್ ಅಥವಾ ಇದು ಏನು ವಿಷಮವಾದಂಥ ಕಾಂಬಿನೇಷನ್ ಯಾವುದು, ಈ ಹಳೆಯ ಶ್ರೇಣೀಕರಣ ಜಾತಿ ವ್ಯವಸ್ಥೆ ವರ್ಣ ಜಾತಿ ವ್ಯವಸ್ಥೆಯ ಶ್ರೇಣೀಕರಣ, ಅದರ ಮೇಲೆ ಹೇರಿಕೊಂಡಂಥ ಹೊಸ ಶ್ರೇಣೀಕರಣ. ಯಾವುದೊಂದು ಹೊಸ ಶ್ರೇಣೀಕರಣ ಅಂತಂದರೆ, ಹಿಂದೆ ಎಲ್ಲನೂ ಕೂಡ ಭೂಮಿ ಮೇಲೇ ಎಲ್ಲರದ್ದು ಜೀವನ, ಹೀಗಾಗಿ ಭೂಪತಿ ಭೂಸುರ ಅವರೇ ಮುಖ್ಯ. ಈಗ ಹಂಗಲ್ಲ, ಭೂಮಿ ನಿಮ್ಗೆ ಎಷ್ಟಿದೆ ಅಂತ ಯಾರೂ ಕೇಳಲ್ಲ. ಇವತ್ತು ಎಷ್ಟೋ ಸತಿ ಏನು ಉದ್ಯೋಗ ಎಷ್ಟು ಸಂಬಳ ಬರ್ತದೆ ಅಂತ ಕೇಳ್ತಾರೆ ಸಾಮಾನ್ಯ ಜನ. ಆದರೆ ಅದಕ್ಕಿಂತ ಮೇಲಿನ ಪಟ್ಟಿನ ಜನ ಆದರೆ ಎಷ್ಟು ದುಡ್ಡು ಬ್ಯಾಂಕ್ನಲ್ಲಿದೆ, ಎಷ್ಟು ಎಫ್ ಡಿ ಮಾಡಿದೆಯಾ, ಎಷ್ಟು ಷೇರು ಇದೆ, ಎಷ್ಟು ಕಂಪ್ನಿ ಒಳಗಡೆ ಎಷ್ಟು ಷೇರ್ ಇದೆ ನಿಂದು ಅಂತ ಕೇಳುವಂಥ ಕಾಲ. ಅದರಿಂದಾಗಿ ಈ ಆಧುನಿಕ ಕಾಲಘಟ್ಟ ಏನಿದೆ ಅದು ಸ್ವಾತಂತ್ರ್ಯ ಬರೋದು ಮೊದಲೇನೇ ಸ್ವಲ್ಪ ಶುರುವಾಗಿ ಸ್ವಾತಂತ್ರ್ಯ ಬಂದ ನಂತರದ ಇದರಲ್ಲಿ ಬಂಡವಾಳ ಅಂತ, ಬಂಡವಾಳ ಬಂಡವಾಳಶಾಹಿಗಳು ಮತ್ತು ಆ ಬಂಡವಾಳಶಾಹಿಗಳ ಹತ್ರ ದುಡಿಯೋರು, ಆ ದುಡಿಯೋರಲ್ಲಿ ಬೇರೆ ಬೇರೆ ಸ್ತರಗಳಿರ್ಬೋದು. ಆದರೆ ಈ ಹೊಸ ರೀತಿಯ ಶ್ರೇಣೀಕರಣ ಶುರುವಾಯಿತು. ಈ ಹೊಸ ರೀತಿಯ ಶ್ರೇಣೀಕರಣ ಹಳೆಯ ರೀತಿಯ ಶ್ರೇಣೀಕರಣದ ಜೊತೆ ಒಳಗಡೆ ಸೇರಿಕೊಂಡು ಇದು ಭಾರಿ ವಿಷಮಯವಾದಂಥ ಒಂದು ಕಾಂಬಿನೇಷನ್ ಆಗಿ ಬಂತು. ಎಂಥ ಕಾಂಬಿನೇಷನ್ನು ಅಂತ ನೀವೇನೆ ಬೇಕಾದ ವಿವರಣೆಗಳು ಕೊಟ್ಕೋಬೋದು. ಪ್ರಶ್ನೆ ಅಂದರೆ ಅದೊಂದು ಭಾರಿ ಸ್ಟ್ರಾಂಗ್ ಆದಂಥ ಕಾಂಬಿನೇಷನ್ ಕೂಡ ಆಯಿತು, ವಿಷಮಯ ಬಟ್ ಸ್ಟ್ರಾಂಗ್. ಮತ್ತು ಈ ಒಂದು ಇದೇನಿದೆ ಈ ಎರಡೂ ಕೂಡ ಅಂದರೆ ಹಳೆಯ ಕಾಲದ ಶ್ರೇಣೀಕರಣ ಅದರಲ್ಲಿ ಬ್ರಾಹ್ಮಣರು ಮತ್ತು ಭೂಪತಿಗಳು ಆ ಭೂಸುರರು ಭೂಪತಿಗಳ ಜೊತೆಯಲ್ಲಿ ಬಂಡವಾಳಶಾಹಿಗಳು ಸೇರಿದಾಗ ಅವರು ಪರಸ್ಪರ ಬಲವನ್ನು ಹೆಚ್ಚಿಸ್ಕೊಂಡ್ರು. ಅವರು ಇವರ ಬಲವನ್ನು ಹೆಚ್ಚಿಸಿದ್ರು, ಇವರು ಅವರ ಬಲವನ್ನು ಹೆಚ್ಚಿಸಿದ್ರು. ಅಂದರೆ ಭೂಸುರರು ಭೂಪತಿಗಳು ಬಂಡವಾಳಶಾಹಿಗಳ ಬಲವನ್ನು ಹೆಚ್ಚಿಸಿದ್ರು, ಬಂಡವಾಳಶಾಹಿಗಳು ಈ ಭೂಸುರರು ಭೂಪತಿಗಳ ಬಲವನ್ನು ಹೆಚ್ಚಿಸಿದ್ರು. ಹೀಗಾಗಿ ಇನ್ನೊಂದಷ್ಟು ಶ್ರೆಂತನಾದರು, ಶ್ರೆಂತನ ಆಗ್ತಾನೇ ಇದ್ದಾರೆ ಈಗಲೂ ಕೂಡ, ಅದು ಶ್ರೆಂತನ ಆಗ್ತಾನೇ ಇದ್ದಾರೆ. ಇವರಿಗೆ ಭಾರಿ ದೊಡ್ಡ ಸಮಸ್ಯೆ ಆಗಿದ್ದು ಈ ಸ್ವಾತಂತ್ರ್ಯ ಚಳವಳಿ ಮತ್ತು ಅದರ ಜೊತೆಯಲ್ಲಿ ಬಂದಂಥ ಸಮಾನತೆಯ ಆಶಯ. ಅದು ಬೇರೆ ಬೇರೆ ಸಂದರ್ಭದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಸ್ವಾತಂತ್ರ್ಯ ಚಳವಳಿಗಳೇನು ಬೆಳೆಯಿತು, ಆ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಭಾಗವಹಿಸೋದಕ್ಕೆ ಶುರು ಮಾಡಿದ್ರು. ಅದು ಅಸಹಕಾರ ಚಳವಳಿ ಇರಲಿ, ಉಪ್ಪಿನ ಸತ್ಯಾಗ್ರಹ ಇರಲಿ, ಅಥವಾ ಚಲೇಜಾವ ಚಳವಳಿ ಇರಲಿ, ಅಥವಾ ಬೇರೆ ಬೇರೆ ರೀತಿಯ ಹೋರಾಟಗಳು, ಇಡೀ ದೇಶದಲ್ಲಿ ನಡೆದಂಥ ಹೋರಾಟಗಳಲ್ಲಿ ಕಾರ್ಮಿಕರ ರೈತರ ಹೋರಾಟಗಳಿರಲಿ, ಅಂಬೇಡ್ಕರ್ ಅವರು ಮಾಡಿದಂಥ ಮಹಾ ಸತ್ಯಾಗ್ರಹ, ದೇವಾಲಯ ಪ್ರವೇಶ ಸತ್ಯಾಗ್ರಹ ಇವುಗಳಿರಲಿ, ಇವೆಲ್ಲದರಲ್ಲಿ ಭಾಳ ಪ್ರಮುಖವಾದಂಥ ಪ್ರಶ್ನೆ ಏನು, ಆ ಪ್ರಮುಖವಾಗಿ ಬೆಳೆದಂಥ ಆಶಯ ಸಮಾನತೆಯ ಆಶಯ.
ಪ್ರಜಾಪ್ರಭುತ್ವದ ಆಶಯ, ಸ್ವಾತಂತ್ರ್ಯದ ಆಶಯ. ನಮಗೆ ಸ್ವಾತಂತ್ರ್ಯ ಬೇಕು, ಪ್ರಜಾಪ್ರಭುತ್ವ ಬೇಕು, ಮತ್ತು ಸಮಾನತೆ. ಸಮಾನತೆಯ ಆಶಯ ಪೂರ್ಣವಾದಂಥ ವಿವರಣೆಗಳಲ್ಲಿ ಅವರು ಎಲ್ಲ ಜನಕ್ಕೂ ಅದರದ್ದು ಆವಾಗ ಅದರ ಅರಿವಾಗ್ತಾ ಇದ್ರು. ಅವರ ಒಳಗಡೆ ಕುದೀತಾ ಇದ್ದಂಥದ್ದು ಆ ಸಮಾನತೆಯ ಆಶಯ. ಆ ಸಮಾನತೆಯ ಆಶಯ ಯಾವಾಗ ಯಾವಾಗ ಎದ್ದು ಬಂತೋ ಆಗೆಲ್ಲನೂ ಕೂಡ ಈ ಕೋಮುವಾದಿಗಳು, ನಾನು ಆಗಲೇ ಹೇಳಿದಂತೆ, ಅದನ್ನು ನಾಶ ಮಾಡೋಕ್ಕೆ, ಅದನ್ನು ತಡೆ ಹಿಡಿಯೋಕ್ಕೆ, ಅದನ್ನು ಬದಿಗೊತ್ತೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡಿದ್ರು. ಇದು ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಂತ ಒಂದು ಅಂಶ. ಅದರಲ್ಲಿ ಒಂದು ಇದೇನೆಂದರೆ, ನಮಗೆಲ್ರಿಗೂ ಕೂಡ ಗೊತ್ತಿದೆ, 20ನೇ ಇಸವಿಯ ಅಸಹಕಾರ ಚಳವಳಿನೇ ಅಥವಾ ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ ಇನ್ನು ಖಿಲಾಫತ್ ಚಳವಳಿ ಅಂತ ಕೂಡ, ಅಸಹಕಾರ ಮತ್ತು ಖಿಲಾಫತ್ ಚಳವಳಿ ಅಂತ ಕೂಡ ಕರೀತದೆ. ಅದು ಯಾಕೆ ಏನು ಎತ್ತ ಅಂತ ಚರಿತ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ. ಆದರೆ ಅಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ, ಶೌಕತ್ ಅಲಿ, ಮೊಹಮ್ಮದ್ ಅಲಿ ಅಂತೇಳಿ 3 ಜನ ಇಡೀ ದೇಶ ತುಂಬ ಓಡಾಡೋದು, ಇಡೀ ದೇಶ ತುಂಬ ಓಡಾಡಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಟ್ಟಿಗೆನೇ ದೊಡ್ಡ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಚಳವಳಿಯನ್ನು ಯಶಸ್ವಿ ಮಾಡಿದ್ರು. ಕರ್ನಾಟಕಕ್ಕೆ, ಭಾರತಕ್ಕೆ, ಬೆಂಗಳೂರಿಗೆ ಆಗ ಇವರು ಗಾಂಧೀಜಿ ಮತ್ತು ಶೌಕತ್ ಅಲಿ ಬಂದಿದ್ದರು. ಭಾಳ ಜನಕ್ಕೆ ಇದು ಗೊತ್ತಾಯ್ತೋ ಗೊತ್ತಿಲ್ಲ, ನಿಮ್ಗಳಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ಕಂಟೋನ್ಮೆಂಟ್ ಹತ್ರ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ರೈಲ್ವೆ ಸ್ಟೇಷನ್ ಹತ್ರ ದೊಡ್ಡ ಬೈಲಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಜನ ಸೇರಿದ್ರಂತಾರೆ ಜನ. ಮತ್ತು ಅದರಲ್ಲಿ ಮಹಾತ್ಮ ಗಾಂಧಿ ಭಾಷಣ ಮಾಡಿದ್ರು, ಶೌಕತ್ ಅಲಿ ಭಾಷಣ ಮಾಡಿದ್ರು, ಭಾರಿ ದೊಡ್ಡ ಪ್ರಮಾಣದ ಉತ್ಸಾಹ ಅಲ್ಲಿ ಉಕ್ಕೇರ್ತು. ಭಾರಿ ದೊಡ್ಡ ಪ್ರಮಾಣದ ಮಳೆ ಬಂತಂತ ಅವಾಗ, ಆ ಮಳೆ ಬಂದ್ರೂ ಯಾರೂ ಚದರಲಿಲ್ಲ, ಭಾಷಣ ಕೇಳಿದ್ರು ಅಂತ. ಇಂಥ ಒಂದು ದೊಡ್ಡ ಇದು ನಡೀತು. ಮತ್ತು ಅದ್ರ ಜೊತೆಯಲ್ಲೇ ಮತ್ತೆ ಕರ್ನಾಟಕದ ಒಳಗಡೆ ಸ್ವಾತಂತ್ರ್ಯ ಚಳವಳಿಯ ಮೊಟ್ಟ ಮೊದಲ ಹುತಾತ್ಮರು 2 ಮುಸ್ಲಿಮರು. ಭಾಳ ಜನಕ್ಕೆ ಈ ವಿಷಯ ಗೊತ್ತಿರಲಿಕ್ಕಿಲ್ಲ. ಏನಂದರೆ ಇದರಲ್ಲಿ ಆ ಟೈಮಲ್ಲಿ ಚಾರ್ಲ್ಸ್ ಅಂತ ಹೇಳ್ಬಿಟ್ಟು ರಾಜ್ಕುಮಾರ ಬಂದಿದ್ದ, ಬ್ರಿಟನ್ ರಾಜ್ಕುಮಾರ. ಅದರ ವಿರುದ್ಧ ಚಳವಳಿ ಮಾಡಬೇಕು ಅಂತಂದ್ಬಿಟ್ಟು ಆಗ ಅದನ್ನು ಬಹಿಷ್ಕಾರ ಮಾಡಬೇಕು, ವಿರುದ್ಧ ಇದು ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡಿದಾಗ ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಗುಂಡೇಟಿಗೆ ಬಲಿಯಾಗಿ ಸತ್ತವರು 2 ಮುಸ್ಲಿಮರು. ಮತ್ತು ಬೆಂಗಳೂರಿನ ಮೊಟ್ಟ ಮೊದಲ ಕಾಂಗ್ರೆಸ್ ಅಧ್ಯಕ್ಷ, ಬೆಂಗಳೂರು ನಗರದ ಕಾಂಗ್ರೆಸ್ ಅಧ್ಯಕ್ಷ ಒಬ್ಬ ಮುಸ್ಲಿಂ. ಮತ್ತು ಕರ್ನಾಟಕದಲ್ಲಿ ರಾಜಕೀಯ ಸಮಾವೇಶ ಅಂತ ಮಾಡಿದ್ರು ಬಾಗಲಕೋಟೆಯಲ್ಲಿ. ಆ ಬಾಗಲಕೋಟೆಯಲ್ಲಿ ಕರ್ನಾಟಕ ರಾಜ್ಯದ ಪ್ರಪ್ರಥಮ ರಾಜಕೀಯ ಸಮಾವೇಶ, ಅದರ ಅಧ್ಯಕ್ಷ ಮುಸ್ಲಿಂ. ಹೀಗೆ ಭಾಳಷ್ಟು ಜನಕ್ಕೆ ಆ ಚರಿತ್ರೆನೇ ತಿಳಿದಂಗೆ ಬದಿ ಗೊತ್ತುಬಿಟ್ಟಿದ್ದಾರೆ. ಆದ್ದರಿಂದ ಇಂಥದ್ದೆಲ್ಲನೂ ಕೂಡ ನಮಗೆ ಬೇಕಾದಷ್ಟು ಸಮಸ್ಯೆಗಳು ಉಂಟಾಗ್ತದೆ ಇಲ್ಲಿ. ಈಗ ಅಂಥ ಒಂದು ರೀತಿಯಲ್ಲಿ ಉಕ್ಕೇರ್ತಲ್ಲ ಹಿಂದೂ ಮುಸ್ಲಿಂ ಜನ ಎಲ್ಲರೂ ಕೂಡ ಸೇರಿಕೊಂಡು ಅಸಹಕಾರ ಚಳವಳಿ, ಖಿಲಾಫತ್ ಚಳವಳಿ ಅಂತೆಲ್ಲ ಮಾಡಿದ್ರು ಅಂತ. ಆ ಟೈಮಲ್ಲಿ ನಮ್ಮ ದೇಶದೊಳಗಡೆ ಈ ಇಂಗ್ಲೀಷರು ಕೊಡೋ ಶಿಕ್ಷಣ, ಇಂಗ್ಲೀಷ್ದವರು ಅವ್ರ ಕಾಲೇಜು ಅವ್ರ ಹೈಸ್ಕೂಲಲ್ಲಿ ಕೊಡೋ ಶಿಕ್ಷಣ ಪ್ರಯೋಜನ ಇಲ್ಲ, ಅದು ಬರೀ ಅವ್ರಿಗೆ ಬೇಕಾದಂಥ ಗುಲಾಮರು ಸೃಷ್ಟಿ ಮಾಡ್ತದೆ, ತರ್ಕಗಳು ಸೃಷ್ಟಿ ಮಾಡ್ತದೆ, ಅದರಿಂದ ರಾಷ್ಟ್ರೀಯ ಶಿಕ್ಷಣ ಬೇಕು ಅಂತ ಒಂದು ದೊಡ್ಡ ಇದು ಹೊರಡ್ತವಾಗ. ರಾಷ್ಟ್ರೀಯ ಶಿಕ್ಷಣ ಬೇಕು ಅಂತ ಹೊರಟಾಗ ನ್ಯಾಷನಲ್ ಸ್ಕೂಲ್ಸ್ ಅಂತ, ನ್ಯಾಷನಲ್ ಹೈಸ್ಕೂಲ್ ಬೆಂಗಳೂರಿನಲ್ಲಿದೆ, ಶಿವಮೊಗ್ಗದಲ್ಲಿದೆ, ಇನ್ನು ಹಲವಾರು ಕಡೆ ನ್ಯಾಷನಲ್ ಹೈಸ್ಕೂಲ್ ಅಂತೇಳಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿಗಳು ಅಂತಿದ್ದಾವೆ. ಹಾಗೆಯೇ ಅದೇ ಟೈಮಲ್ಲಿ ಬೆಂಗಳೂರಿನಲ್ಲಿ ಖಿಲಾಫತ್ ಹೈಸ್ಕೂಲ್ ಇತ್ತು, ಅದು ಕೂಡ ಬ್ರಿಟಿಷರ ಹತ್ರ ನಾವು ಕಲಿಯಲ್ಲ, ನಾವು ಬೇರೆಯೇ ಆದಂಥ ಶಾಲೆಗಳನ್ನ ಸ್ಥಾಪನೆ ಮಾಡ್ಕೊಳ್ತೀವಿ ಅಂತ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಖಿಲಾಫತ್ ಹೈಸ್ಕೂಲ್ ಅಂತಿತ್ತು. ಆ ಖಿಲಾಫತ್ ಹೈಸ್ಕೂಲ್ನಲ್ಲಿ ಬರೀ ಮುಸ್ಲಿಮರು ಮಾತ್ರ ಅಲ್ಲ, ಅನೇಕ ಹಿಂದೂಗಳು ಕಲಿತಿದ್ರು, ಮತ್ತು ಮುಸ್ಲಿಮರು ಮಾತ್ರ ಅಲ್ಲ, ಅನೇಕ ಹಿಂದೂಗಳು ಅಲ್ಲಿ ಅಧ್ಯಾಪಕರಾಗಿದ್ದರು. ಹೀಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಉಂಟಾದಾಗ ಅದು ಇವರುಗಳಿಗೆ ಭಯ ತಂತು. ಯಾರಿಗೆ? ಈ ಭೂಸರರು, ಭೂಪತಿಗಳು. ನಾವು ಕೆಲವು ಸತಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಇದರಲ್ಲಿ ಪ್ರಗತಿಪರ ಸಂಕಥನಗಳು ಅಂತೇನು ಕರೀತಾರೆ ನೆರೆಟಿವ್ಸ್, ಅದರಲ್ಲಿ ಅಥವಾ ಪ್ರಗತಿಪರ ವಿಚಾರಗಳ ಒಂದು ಇದರೊಳಗಡೆ ಕೇವಲ ಬ್ರಾಹ್ಮಣರನ್ನು ಮಾತ್ರನೇ ದೂಷಣೆ ಮಾಡೋದೈತೆ, ಬ್ರಾಹ್ಮಣರು ಮತ್ತು ಬಂಡವಾಳಶಾಹಿಗಳು.
ಅಂಬೇಡ್ಕರ್ ಕೂಡ ಬ್ರಾಹ್ಮಣರು ಮತ್ತು ಬಂಡವಾಳ ಶಾಹಿಗಳು ಅಂತ ಹೇಳಿ ಜೊತೆಗೆ ಹೇಳಿದ್ದಾರೆ. ಆದರೆ ಬ್ರಾಹ್ಮಣರು ಮಾತ್ರನೇ ಅಲ್ಲ, ಭೂಸುರರ ಜೊತೆಯಲ್ಲಿ ಭೂಪತಿಗಳು ಇಲ್ಲದೇನೆ ಈ ವರ್ಣ ಜಾತಿ ವ್ಯವಸ್ಥೆ ಮತ್ತು ಅದರ ಶ್ರೇಣೀಕರಣ ಯಶಸ್ವಿಯಾಗಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಭೂಸುರರು ಭೂಪತಿಗಳು ಅವರ ಜೊತೆಯಲ್ಲಿ ಹೊಸದಾಗಿ ಉದಯ ಆಗ್ತಾ ಇದ್ದಂಥ ಬಂಡವಾಳಶಾಹಿ ವರ್ಗ ಇವರೆಲ್ಲರನ್ನು ಕೂಡ ಅದು ಭಯ ತಂತು. ಈ ರೀತಿಯಾಗಿ ಸಮಾನತೆ ಆಶಯ ಬೆಳೆದು ಬಿಟ್ಟರೆ ನಮ್ದೇನು ಉಳಿತದೆ? ಎಲ್ರಿಗೂ ಶಿಕ್ಷಣ ಸಿಕ್ಬಿಟ್ರೆ, ಎಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಿ ಎಲ್ರಿಗೂ ಶಿಕ್ಷಣ ಸಿಕ್ಬಿಟ್ರೆ ನಮ್ದೇನು ಉಳಿತದೆ? ನಮ್ಮ ಆಸ್ತಿ ಆಗಿತ್ತಲ್ಲ ಎಲ್ಲ ಉದ್ಯೋಗಗಳು, ನಮ್ಮ ಆಸ್ತಿ ಆಗಿತ್ತಲ್ಲ ಎಲ್ಲ ಇದು ಅವೆಲ್ಲ ಪಟ್ಟ ಏನಿದೆ ಅದು ಹೋಗ್ಬಿಡ್ತದೆ ಅನ್ನೋ ಭಯ ಇವರಿಗೆ ಭೂಪತಿಗಳಿಗೂ ಉಂಟಾಯಿತು, ಭೂಸುರರಿಗೂ ಉಂಟಾಯಿತು, ಮತ್ತು ಹೊಸದಾಗಿ ಉದಯವಾದಂಥ ಈ ಬಂಡವಾಳಶಾಹಿಗಳಿಗೂ ಉಂಟಾಯಿತು. ಅವರುಗಳು ಏನು ಮಾಡಿದ್ರು, ಆ ಕಡೆ ಹಿಂದೂ ಮಹಾಸಭಾ ಉಂಟಾಗಿದೆ. ಆಮೇಲೆ 25ರಲ್ಲಿ RSS ಉಂಟಾಗಿದ್ರು, ಹಿಂದೂ ಮಹಾಸಭಾ 1915. ಮತ್ತು ಇದಕ್ಕೆ ಪ್ರತಿವಾದಿಯಾಗಿ ಮುಸ್ಲಿಂ ಲೀಗ್ ಕೂಡ ಬಿಡ್ತು. ಮುಸ್ಲಿಂ ಲೀಗೂ 1911, ಹಿಂದೂ ಮಹಾಸಭಾ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದಲ್ಲಿತ್ತು, ಅದು ಅಖಿಲ ಭಾರತ ಮಟ್ಟದಲ್ಲಿ ಹಿಂದೂ ಮಹಾಸಭಾ ಆಗಿತ್ತು 1915. ಮತ್ತು RSS ಆಗಿದ್ದು 1925. ಮತ್ತು ಅವರಿಗೆ ಭಾರಿ ದೊಡ್ಡ ಪ್ರಮಾಣದ ಹಣದ ಸಹಾಯ ಮಾಡಿ ಅವರ ಚಳವಳಿಯನ್ನು, ಅವರ ಈ ವಿಚಾರಗಳನ್ನ, ಈ ಅಂದರೆ ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ ಅನ್ನೋಂಥ ಇದನ್ನು ಬಿತ್ತಿ ಬೆಳೆಸೋದಕ್ಕೆ, ಹಿಂದೂ ರಾಷ್ಟ್ರಗಳಲ್ಲಿ ಹಿಂದೂ ರಾಷ್ಟ್ರ ಹಿಂದೂಗಳದು ಅನ್ನೋಂಥದ್ದನ್ನು ಬಿತ್ತಿ ಬೆಳೆಸೋದಕ್ಕೆ ಭಾರಿ ದೊಡ್ಡ ಪ್ರಮಾಣದ ಹಣದ ಸಹಾಯ ಮಾಡಿದವರು ಆವತ್ತಿನ ದೊಡ್ಡ ಬಂಡವಾಳಶಾಹಿ. ಅದರಲ್ಲಿ ಒಂದು ಪುಸ್ತಕ ಇದೆ, ನಾನು ನಿಮಗೆ ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ಇದನ್ನು ಹುಡುಕೊಂಡು ಕೊಂಡ್ಕೊಂಡು ಓದಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರ್ತದೆ ಅಂತ ಅಂದ್ಕೊಳ್ತೀನಿ. ವರ್ಕ್ ವೈಟ್ ಕಂಡ ಭಾರತ, ಟ್ರಾನ್ಸ್ಲೇಷನ್ ಈ ಬರ್ಕ್ ವೈಟ್ ಕಂಡ ಭಾರತ, ಇದನ್ನು ಲಂಕೇಶ್ ಅವರು ಇದನ್ನು ಟ್ರಾನ್ಸ್ಲೇಷನ್ ಮಾಡಮ್ಮ ನೀನು ಅಂತೇಳಿ ಟ್ರಾನ್ಸ್ಲೇಷನ್ ಮಾಡಿಸಿ ಅವರೇ ಪ್ರಕಟ ಮಾಡಿದ್ರು. ಈ ಪುಸ್ತಕ ಭಾಳಷ್ಟು ಜನಕ್ಕೆ ಕಣ್ತರಿಸಿದೆ, ನನಗೂ ಕೂಡ ಬೇಕಾದಷ್ಟು ಅಂಥ ವಿಷಯಗಳು ಓದ್ಕೊಂಡಿದ್ದೇನೆ ಅಷ್ಟೊತ್ತಿಗೆ, ಆದರೂ ಕೂಡ ನನಗೂ ಗೊತ್ತಿಲ್ಲದ ಹಲವಾರು ವಿಷಯಗಳನ್ನ ಇದು ಹೇಳ್ತು ಅಂತ. ಇದನ್ನು ಈ ಒಂದು ಚಿಂತನಾ ಶಿಬಿರದಲ್ಲಿ ಭಾಗವಹಿಸಿರೋರು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಂಡು ಮುಂದಕ್ಕೆ ಇಡೀ ರಾಜ್ಯದಲ್ಲಿ ನಾವು ಈ ಸೌಹಾರ್ದದ ಚಿಂತನೆಯನ್ನು ಬಿತ್ತಿ ಬೆಳೆಸಬೇಕು ಅಥವಾ ಉಳಿಸಿ ಬೆಳೆಸಬೇಕು ಅನ್ನೋಂಥ ಮನೋಭಾವ ಉಳ್ಳವರು ಇದನ್ನು ಕೊಂಡ್ಕೊಳ್ಳಬೇಕು. ಬರ್ಕ್ ವೈಟ್ ಕಂಡ ಭಾರತ. ಇವಾಗ ಇಲ್ಲ ಅಂತ ಕಾಣುತ್ತೆ, ಮಾಡ್ರಿ ಪ್ರಿಂಟ್ ಮಾಡ್ರಿ ಅಂತ ಹೇಳ್ಬೇಕಷ್ಟೇ. ಆಯ್ತಾ, ಬರ್ಕ್ ವೈಟ್ ಕಂಡ ಭಾರತ. ಆಯ್ತಾ, ಇದು ಭಾರಿ ಅಗ್ಗವಾಗಿ ಸರ್ಕಾರದ ಇದರಲ್ಲಿಂದ ಪ್ರಕಟ ಆಗಿತ್ತು. ಆಯ್ತಾ, ಇದು ಅನೇಕ ವಿಷಯಗಳನ್ನು ತಿಳಿಸ್ತದೆ ನಮಗೆ, ಗಾಂಧೀಜಿ ಬಗ್ಗೆ, ಪಟೇಲ್ರ ಬಗ್ಗೆ, ಸರ್ದಾರ್ ಪಟೇಲ್ರ ಬಗ್ಗೆ, ಇನ್ನು ಬೇರೆ ಬೇರೆಯವ್ರ ಬಗ್ಗೆ. ಅದು ನಾನು ನಿಮ್ಗೆ ಎಲ್ಲ ಹೇಳಬೇಕು ಹೊರಟಿರೋ ವಿಷಯ ಅಂದರೆ ಬಿರ್ಲಾ ಅಂತ ಎಲ್ರಿಗೂ ಗೊತ್ತಿದೆ ಬಿರ್ಲಾ. ಮತ್ತು ದಾಲ್ಮಿಯಾ ಅಂತ, ದಾಲ್ಮಿಯಾ ಸಿಮೆಂಟ್ಸ್ ಭಾಳಷ್ಟು ಜನಕ್ಕೆ ಗೊತ್ತಿದೆ. ಹಾಂ, ಎಸ್ ಆಯಿತು, ದಾಲ್ಮಿಯಾ ಸಿಮೆಂಟ್ಸ್ ಅಂತ ಅಂತೇಳಿ ನನಗಲ್ಲಿ ಅವರೇನೋ ಹೇಳಿದ್ರು, ಅದಕ್ಕೋಸ್ಕರ ನಾನು ಅಷ್ಟು ಬೈಕ್ ಹಾಕೊಂಡು ಮುಂದೆ ಹೋಗ್ತಿದ್ದೀನಿ. ನಿಮಗೆ ಅದು ನಿಮ್ಗೆ ಅವ್ರು ಹೇಳಿದ್ರೆ ಗೊತ್ತಿಲ್ಲ. ಆಯ್ತಾ ಸರ್, ಇರಲಿ, ಅದೇನಿದ್ರು ಕೂಡ ಮುಗಿಸೋಣ ಬೇಗ. ಅದ್ರ ಪ್ರಶ್ನೆ ಏನಂತಂದರೆ, ಈ ರೀತಿಯಾಗಿ ಆ ಬಿರ್ಲಾ ದಾಲ್ಮಿಯಾ ಬಜಾತ್ಗಳು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಮಹಾಸಭಾ ಮತ್ತು ಇದಕ್ಕೆ ಏನು RSS ಹಣ ಕೊಟ್ಟು ಬೆಳೆಸಿದ್ರು. ತಮಾಷೆ ಏನಂದರೆ, ಟಾಟಾ ಎಲ್ಲ ಕಡೆ ವಿಜ್ಞಾನ ಮಂದಿರಗಳು ಮಾಡ್ದ, ಟಾಟಾ ಸೈನ್ಸ್ ಸಂಸ್ಥೆ. ಆದರೆ ಬಿರ್ಲಾ ಮಂದಿರ ಮಾಡ್ದ ಎಲ್ಲ ಕಡೆಯೂ ಕೂಡ. ಹೈದರಾಬಾದ್ನಲ್ಲಿ ಬಿರ್ಲಾ ಮಂದಿರ ಇದೆ, ನೋಡಿದ್ದೀರಾ? ಆಯಿತಾ, ಡೆಲ್ಲಿನಲ್ಲಿದೆ, ಕಲ್ಕತ್ತಾದಲ್ಲಿದೆ ಬಿರ್ಲಾ ಮಂದಿರ. ಅವು ವೆಂಕಟೇಶನ ದೇವಸ್ಥಾನ ಅಲ್ಲ, ಆಯಿತಾ, ಅದು ಬಿರ್ಲಾ ಮಂದಿರ ಅಂತ ಕರೀತಾರೆ ಹೊರತು ವೆಂಕಟೇಶನ ದೇವಸ್ಥಾನ ಅಂತ ಕರೆಯಲ್ಲ. ಅದರೊಳಗಡೆ ಇರೋ ಡೆಲ್ಲಿನಲ್ಲಿರೋದಕ್ಕೆ ಮತ್ತೊಂದೇನೋ ಮೂರ್ತಿ ಅದು ಲಕ್ಷ್ಮೀ ನರಸಿಂಹ ಇರಬೇಕು. ಆಯಿತಾ, ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ ಯಾರು ಕರೆಯಲ್ಲ, ಬಿರ್ಲಾ ಮಂದಿರ ಅಂತ ಕರೀತಾರೆ. ಇರಲಿ,
ಹಂಗೆ ಆ ರೀತಿಯಾಗಿ ಅವ್ರನ್ನ ಬೆಳೆಸೋದು. ಹಾಗೆ ಬೆಳೆಸಿದ್ರ ಮೂಲಕವಾಗಿ ಮುಂದಕ್ಕೆ ಏನಾಯಿತು, ದೊಡ್ಡ ಪ್ರಮಾಣದ ಕೋಮುಗಲಭೆಗಳಾಯಿತು. 20ನೇ ಇಸ್ವಿನಲ್ಲಿ ಅಸಹಕಾರ ಚಳವಳಿ, 22ರಿಂದ 27ರವರೆಗೆ ನಮ್ಮ ದೇಶದ ಒಳಗಡೆ ಸುಮಾರು 112 ಕೋಮುಗಲಭೆಗಳಾದವು. 112 ಕೋಮುಗಲಭೆ, ಅದರಲ್ಲಿ 450 ಜನ ಸತ್ತೋದ್ರು. ಆಗ ಈ ಅಸಹಕಾರ ಚಳವಳಿಯನ್ನು, ಅಸಹಕಾರ ಚಳವಳಿಯಲ್ಲಿ ಹಿಂದೂ ಮುಸ್ಲಿಂ ಮೈತ್ರಿ ಇತ್ತಲ್ಲ, ಆ ಮೈತ್ರಿಯನ್ನು ಪರಿಸಮಾಪ್ತಿ ಮಾಡೋಕ್ಕೆ ಇದು ಭಾರಿ ದೊಡ್ಡ ಕೊಡುಗೆ ಕೊಡ್ತು. ಯಾತಕ್ಕೆ ಅನ್ನೋದು ಪ್ರಶ್ನೆ, ಯಾಕೆ ಹಿಂಗೆ ಮಾಡಿದ್ರು ಅಂತ. ಅಲ್ಲಿಂದ ಮುಂದಕ್ಕೆ ಹಂಗೇನೇ ಮಾಡ್ಕೊಂಡು ಬಂದಿದ್ದಾರೆ. ಸ್ವಾತಂತ್ರ್ಯ ಹತ್ರ ಬರ್ತಾ ಇದೆ, ಆಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಧಿಕಾರವನ್ನು ಕಳ್ಕೊಳ್ತೀವಿ ಅನ್ನೋ ಭಯಕ್ಕೆ ಒಳಗಾದವರಲ್ಲಿ ಬ್ರಿಟಿಷರು ಮಾತ್ರ ಅಲ್ಲ, ಬ್ರಿಟಿಷಂತೂ ಓಡೋಗ್ಲೇಬೇಕಾಗಿತ್ತು. ಆದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಧಿಕಾರವನ್ನು ಕಳ್ಕೊಳ್ತೀವಿ ಅಂತ ಭಯಕ್ಕೆ ಒಳಗಾದವರು ನಮ್ಮ ದೇಶದ ಒಳಗಡೆ ಇದ್ದಂಥ 600ಕ್ಕಿಂತ ಹೆಚ್ಚು ಜನ ರಾಜರುಗಳು, ನವಾಬರುಗಳು. ಆ ರಾಜರುಗಳು ನವಾಬರುಗಳಿದ್ರಲ್ಲ, ಅವರು ಏನಾಯಿತು, ಈ RSSನ ಅವರ ಸಂಸ್ಥಾನದಲ್ಲಿ ಬೆಳೆಸೋದು. ಆ ಸಂಸ್ಥಾನಗಳು ಅತಿ ಹೆಚ್ಚು ಇದ್ದಿದ್ದು ಮಧ್ಯಪ್ರದೇಶ, ರಾಜಸ್ಥಾನ, ಪಂಜಾಬ್, ಉತ್ತರ ಪ್ರದೇಶ, ಹರಿಯಾಣ, ಹಿಮಾಚಲ ಪ್ರದೇಶ ಇಂಥ ಕಡೆ. ಅವರ ಆಸ್ಥಾನಗಳಲ್ಲಿ, ಅವರ ಅರಮನೆಗಳಲ್ಲಿ RSSನವ್ರು ಕರೆದು ಅರಮನೆಗಳನ್ನು ಕುಂಡರಿಸ್ಕೊಂಡು ಅಲ್ಲಿ ಈ ಕೋಮುದ್ವೇಷವನ್ನು ಬೆಳೆಸಿ ಸ್ವಾತಂತ್ರ್ಯ ಬರುವಂಥ ಟೈಮಲ್ಲಿ ಲಕ್ಷಾಂತರ ಜನರ ವಧೆ ಆಯಿತು. ಲಕ್ಷಾಂತರ ಜನರ ಸಾವು, ಎಷ್ಟು ಜನ ರೇಪು, ಎಷ್ಟು ಜನ ಇದು, ಅವೆಲ್ಲನೂ ಕೂಡ ಇಡೀ ಪ್ರಪಂಚದ ಚರಿತ್ರೆಯಲ್ಲೇ ಅಂಥದ್ದೊಂದು ಭೀಕರ ಘಟನೆ ಆಗಿಲ್ಲ. ದೊಡ್ಡ ಪ್ರಮಾಣದ ವಲಸೆ ಕೂಡ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಂಥದ್ದಕ್ಕೆ ಕಾರಣ ಆಯಿತು ಅಂತ. ಯಾಕೆ, ಸ್ವಾತಂತ್ರ್ಯ ಬಂದ್ಬಿಡ್ತದೆ, ನಮ್ಮ ಅಧಿಕಾರ ಹೋಗ್ಬಿಡ್ತದೆ, ಭೂಪತಿಗಳದ್ದು, ಭೂಪತಿಗಳ ಅಧಿಕಾರ ಜೊತೆ ಗುರುಸರದ್ದು ಹೋಗ್ಬಿಡ್ತದೆ ಅಂತೇಳಿ ಮಾಡಿದಂಥ ಒಂದು ದಾಂಧಲೆ. ಹಾಗೆಯೇ ಭಾಳ ಚಂದಕ್ಕೆ ಈ ವಿಷಯ ನೆನಪಿಸೋಕೆ ಬಯಸ್ತೀನಿ. ನವೆಂಬರ್ 26ಕ್ಕೆ ಸಂವಿಧಾನ ಅಂಗೀಕಾರ ಆಯಿತು, ಆದರೆ ಸಂವಿಧಾನದೊಳಗಡೆ ಈ ಮೌಲ್ಯಗಳೇನೆಲ್ಲ ಇದ್ವಲ್ಲ, ಸಮಾನತೆ, ಸ್ವಾತಂತ್ರ್ಯ, ಸೋದರತ್ವ, ನ್ಯಾಯ ಎಲ್ಲ, ಅದನ್ನು ಪೂರ್ತಿಯಾಗಿ ಇದನ್ನು ಮಾಡೋಕ್ಕೆ ಏನು ತೊಲಗಿಸೋದಕ್ಕೆ ಇದನ್ನು ಅವತ್ತೇನೆ RSS ತನ್ನ ಪತ್ರಿಕೆಯಲ್ಲಿ ಬರೀತು, ಮನುಸ್ಮೃತಿ ಸಂವಿಧಾನ ಆಗಬೇಕಾಗಿತ್ತು, ಇದ್ಯಾವುದನ್ನು ಮಾಡಿಬಿಟ್ಟಿದ್ದಾರೆ, ಇದನ್ನು ನಾವು ಒಪ್ಪಲ್ಲ ಅಂತ. ಆಮೇಲೆ 26ನವೆಂಬರ್ ಇದಾದರೆ 22-23 ನಡುವೆ ಏನಾಯ್ತು ಗೊತ್ತಾ, ಯಾರಾದ್ರು ಹೇಳ್ತೀರಾ? 22-23 ನಡುವೆ ಏನಾಯ್ತು? 49ರ 22-23 ನಡುವೆ ಬಾಬ್ರಿ ಮಸೀದಿಯ ಒಳಗಡೆ ಹೋಗಿ ರಾಮನ ವಿಗ್ರಹವನ್ನು ಇಟ್ಟಿದ್ದು 22-23 ನಡುವೆ ಮಧ್ಯರಾತ್ರಿಯಲ್ಲಿ. ನವೆಂಬರ್ 26ಕ್ಕೆ ಸಂವಿಧಾನ ಅಂಗೀಕಾರ, 22-23 ನಡುವೆ ಅದನ್ನು ನಾಶ ಮಾಡಬೇಕು, ಸಂವಿಧಾನವನ್ನು ದೇಶದಲ್ಲಿ ದೊಡ್ಡ ಗಲಭೆ ಎಬ್ಬಿಸ್ಬೇಕು ಅಂಥೇಳಿ ಮಸೀದಿಯಲ್ಲಿ ಹೋಗಿ ರಾಮನ ವಿಗ್ರಹವನ್ನು ಮಧ್ಯರಾತ್ರಿ ಕಳ್ಳರ ರೀತಿಯಲ್ಲಿ ಇಟ್ಟಿದ್ದು. ಅಲ್ಲಿಗೆ DC ಟೆಲಿಗ್ರಾಮ್ ಕೊಡ್ತಾನೆ, ಹಿಂಗೆ ಇಟ್ಬಿಟ್ಟಿದ್ದಾರೆ ಅಂತ. ಮುಂದಕ್ಕೆ ಅವನು ಜನಸಂಘದ MP ಕ್ಯಾಂಡಿಡೇಟ್ ಆಗ್ತಾನೆ ನೆಕ್ಸ್ಟ್ ಎಲೆಕ್ಷನ್. ಆಯಿತಾ? ಹೀಗೆ ಈ ರೀತಿ ಏನಾಯ್ತು ಅಂದರೆ, ಈ ಸಮಾನತೆಯ ಆಶಯಗಳು ಎದ್ದು ಬಂದಾಗಲ್ಲ ಕೂಡ ಇದನ್ನು ತುಳಿಬೇಕು ಅಂತಿಲ್ಲ ಅಂತೇಳಿ ಹೊರಟಿದ್ದಾರೆ. ಯಾಕೆ ಅಂತ ಪ್ರಶ್ನೆ. ಯಾಕೆ ಅಂದರೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ನಮ್ಮ ದೇಶದ ಒಳಗಡೆ ಅವ್ರು ಇರಬೇಕಂದ್ರೆ ಅವರು ತಮ್ಮ ಧರ್ಮ ಮತ್ತೊಂದು ಆಚರಣೆ ಎಲ್ಲ ಬಿಡಬೇಕು, ಹಿಂದೂ ಧರ್ಮದ ಆಚರಣೆಗಳನ್ನು ಒಪ್ಕೋಬೇಕು, ಇರಬೇಕು, ಇಲ್ಲಾಂದರೆ ಹೋಗ್ಬೇಕು, ನಮ್ಮ ದೇಶ ಬಿಟ್ಟು ಹೋಗ್ಬೇಕು. ಎಲ್ಲಿವರೆಗೂ ಕೂಡ ನಮ್ಮ ಅಡಿಯಾಳಾಗಿರ್ತಾರೋ ಇರಲಿ, ದೇಶ ಬಿಟ್ಟು ಹೋಗ್ರಿ ಅಂದಾಗ ಹೋಗ್ಬೇಕು. ಇದನ್ನು ಗೋಲ್ವಾಡ್ಕರ್ ಬರೆದಿರೋದು, ಆಯಿತಾ, ಅವರ We and the People ಅಂತ. ಅದರ ಬಗ್ಗೆ ಹೆಚ್ಚಿನ ವಿವರಗಳು ಈ ಪುಸ್ತಕದಲ್ಲಿ ಸಿಗ್ತವೆ. ಇದು ಕೂಡ ಒಂದು ಕಂಪಲ್ಸರಿ ರೀಡಿಂಗ್ ನಿಮಗೆ. ಏನಿದು ಈ ಹಿಂದೂ ರಾಷ್ಟ್ರ ಸೀತಾರಾಮ ಯೆಚೂರಿ, ಇದು ಆ ಗೋಲ್ವಾಡ್ಕರ್ನ ಚಿಂತನೆಗಳ ಬಗ್ಗೆ ಬಂದಂಥ ಭಾರಿ ಸಣ್ಣ ಪುಸ್ತಕ, ಭಾರಿ ಅಮೂಲ್ಯವಾದಂಥ ಪುಸ್ತಕ, ಅದರ ವಿವರಣೆಯನ್ನು ಕೊಟ್ಟಿತ್ತು. ಹೀಗೆ ಆಗಿ
ಈ ರೀತಿಯಾಗಿ ಮುಸ್ಲಿಮರನ್ನ ಅಡಿಯಾಳಾಗಿ ಮಾಡ್ಕೋಬೇಕು ಒಂದು ಕಡೆಗೆ. ಮುಸ್ಲಿಮರು ಏನೆಲ್ಲ ವ್ಯಾಪಾರ ಉದ್ಯಮಗಳನ್ನ ನಡೆಸ್ತಿದ್ದಾರೋ, ಏನೆಲ್ಲ ವ್ಯವಹಾರಗಳು ನಡೆಸ್ತಿದ್ದಾರೋ ಅದನ್ನು ವಶಪಡಿಸ್ಕೋಬೇಕು. ವಶಪಡಿಸ್ಕೊಂಡು ಹಿಂದೂಗಳು ಅದರಲ್ಲಿ ಲಾಭ ಪಡ್ಕೋಬೇಕು. ಅವ್ರು ಬಸ್ ಓಡಿಸ್ತಾ ಇದ್ರೆ ಬಸ್ ಕಿತ್ಕೋಬೇಕು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಆಯಿತಾ, ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಪ್ಪ ಅಂದರೆ, ಅದೇ ಗೋಲ್ವಾಡ್ಕರ್ ಬರೆದಿರೋದು ಈ ಏನಿದು ಹಿಂದೂ ರಾಷ್ಟ್ರದಲ್ಲಿ ಅದ್ರ ಬಗ್ಗೆನೂ ಕೂಡ ಇದೆ. ಏನಂದರೆ ಜಾತಿ ವರ್ಣ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಇರಬೇಕು. ಅದು ಭಾರಿ ಅತ್ಯುತ್ತಮವಾದಂಥ ವ್ಯವಸ್ಥೆ. ಬ್ರಾಹ್ಮಣರು ಮೇಲಿದ್ರಲ್ಲೇ ಇರಬೇಕು, ದಲಿತರು ಕೀಳಾಗೇ ಇರಬೇಕು, ಶೂದ್ರರು ಕೀಳಾಗೇ ಇರಬೇಕು ಅನ್ನುವಂಥ ವರ್ಣ ವ್ಯವಸ್ಥೆ ಮೂಲಕ ಅವರು ಕೇವಲ ಮುಸ್ಲಿಮರು ಕ್ರಿಶ್ಚಿಯನ್ರು ಅಲ್ಪಸಂಖ್ಯಾತರ ಮೇಲೆ ಮಾತ್ರ ಅಲ್ಲ, ಇವರ ಮೇಲೆ ಕೂಡ ದಲಿತರು ಮತ್ತು ಹಿಂದೂ ಜಾತಿಗಳು ಇವರ ಮೇಲೆ ಕೂಡ ದಬ್ಬಾಳಿಕೆಯನ್ನು ನಡೆಸಬೇಕು ಅಂತ ಅನ್ನುವಂಥ, ಇದರಿಂದ ಹಿಂದೂ ರಾಷ್ಟ್ರವನ್ನು ಅವರು ಸ್ಥಾಪಿಸಕ್ಕೆ ಹೊರಟಿರೋದು. ಅದರಿಂದಾನೇ ಅವರ ಭೂಸುರ ಭೂಪತಿ ಮತ್ತು ಬಂಡವಾಳಶಾಹಿಗಳ ಲಾಭ ಇರೋದು. ಹೀಗಾಗಿ ಅವತ್ತಿನ ಬಿರ್ಲಾಗಳು ಅದಕ್ಕೆ ಬೆಂಬಲ ಕೊಟ್ಟರೆ, ಇವತ್ತಿನ ಬಿರ್ಲಾಗಳು ಯಾರು, ಅಂಬಾನಿ ಅದಾನಿ ಇವರುಗಳು ಅದೇ ರೀತಿ ಕೆಲಸ ಮಾಡ್ತಾ ಬರೀ ದೊಡ್ಡ ಪ್ರಮಾಣದಲ್ಲಿ ಮೋದಿಯನ್ನು ಅಧಿಕಾರಕ್ಕೆ ತರೋದಕ್ಕೆ ಕಾರಣ ಆಗಿದ್ದಾರೆ. ಅದರಿಂದಾಗಿ ಈ ಆರ್ಥಿಕ ಸಾಮಾಜಿಕ ಶ್ರೇಣೀಕರಣ ಅದ್ರ ಜೊತೆ ಒಳಗಡೆ ಸೇರಿಕೊಂಡಂಥ ಆರ್ಥಿಕ ಶ್ರೇಣೀಕರಣ ಇವೆರಡೂ ಸೇರಿದಂಥ ಈ ಒಂದು ಸ್ಟ್ರಾಂಗ್ ಆದಂಥ ವಿಷಮಯ ಕಾಂಬಿನೇಷನ್ ಏನಿದೆ ಅದು ಇವತ್ತು ನಮ್ಮ ಸೌಹಾರ್ದವನ್ನು ಹಾಳು ಮಾಡಬೇಕು ಅಂತ ಕಂಕಣ ಕಟ್ಟಿ ನಿಂತಿದೆ. ಅದನ್ನು ಹೋಗಲಾಡಿಸಿ ಸೌಹಾರ್ದ ಉಳಿಸಿ ಬೆಳೆಸಬೇಕು ಅನ್ನೋದಾದರೆ ಈ ಎಲ್ಲ ವಿಷಯಗಳನ್ನ ನಾವು ಹೊರತುಕೊಂಡು ಎಲ್ಲ ಜನಕ್ಕೆ ತಿಳಿಸ್ತಾ ಹೋಗ್ಬೇಕು. ಆಗ ಮಾತ್ರ ಇವರ ಸ್ವರೂಪ ಏನು ಅಂತ ನಾನು ಬೆತ್ತಲೆ ಮಾಡಿ ಬಿಚ್ಚಿಡೋಕ್ಕಾಗತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.